ಈ ವಾರ್ಷಿಕ ಸಮಯ ಸಮ್ಮೇಳನ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಮೂಲಕ ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ನಮ್ಮ ಹೃದಯ ಮಂಡಲ ಸ್ಮರಿಸಿಕೊಂಡು ಇವತ್ತು ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶಾಂತಲಿಂಗ ಮಹಾಸ್ವಾಮಿಗಳು ದೊರೆಸ್ವಾಮಿ ಉಂಟಾರೆ ಬೈರೆಟ್ಟಿಯವರು ಅವರ ಪಾದಗಳಿಗೆ ಪ್ರಮಟ್ಟು ಇವತ್ತು ಅಧ್ಯಕ್ಷರು ಅತಿಥಿಗಳು ಗುರುವಂದನೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ವಿ ಮಲ್ಲಿಕಾರ್ಜುನ ಸರ್ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಯಾವತ್ತು ನನ್ನ ಸಹೋದ್ಯೋಗಿ ಮಿತ್ರರು ಮತ್ತು ಪ್ರಶಿಕ್ಷಣಾರ್ಥಿ ಕೂಡ ಧನ್ಯವಾದ ಹೇಳ್ತಾ ಈಗ ಏನು ಹೇಳಬೇಕಾದಂಥದ್ದು ಏನು ವಿಷಯ ಇಲ್ಲ ಅನಂತರ ಇನ್ನೊಂದು ಏನಂತ ಹೇಳಿದ್ರೆ ಸಮಯಕ್ಕೆ ಒಂದು ಸ್ವಲ್ಪ ನಮಗೆ ಭಾಳಷ್ಟು ಹೇಳಿದ ಮೇಲೆ ಒಂದು ಗಂಟೆ ಮಾಡಿಸ್ತಿದ್ದೀವಿ ಆಯ್ತು ಏನು ಮಾತಾಡಬೇಕಂತ ಹೇಳಿದ್ರೆ ಜಾಸ್ತಿ ಮಾತಾಡಿದ್ರೆ ಒಂದು ಒಂದು ಗಂಟೆನಾಗುತ್ತೆ ಅಥವಾ ಇಡೀ ಒಂದು ದಿನನಾಗುತ್ತೆ ಕೆಲವು ನನ್ನ ಕೆಲವೊಂದಿಷ್ಟು ಅನುಭವಗಳನ್ನು ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ ಸರ್ ಸಮಯ ಪ್ರಜ್ಞೆಗೆ ಮತ್ತು ಕಾಯಕ ನಿಷ್ಠತೆಗೆ ಭಾಳಷ್ಟು ಉತ್ತೇಜನವನ್ನು ಕೊಟ್ಟಿರ್ತಕ್ಕಂಥವ್ರು ನಾನು ಮೊದಲಿಗೆ ಈ ಸಮಯ ಪ್ರಜ್ಞೆ ಬಗ್ಗೆ ಭಾಳಷ್ಟು ನಮ್ಮದು ಅವ್ರಿಗೆ ಸ್ವಲ್ಪ ಇದು ಹಾಕಿದ್ರು ಕ್ಲಾಶ್ ಹಾಕಿದ್ರು ಅವ್ರು ಹೇಳ್ತಿದ್ರು ನೀ ಯಾ ಕ್ಲಾಶ್ ಆದ್ರು ಏನಾದರೂ ನೀ ಮಾತ್ರ ಎಲ್ಲರೂ ಬಿಟ್ಟು ಹೋಗೋದು ನೀ ಬಿಟ್ಟು ಹೋಗಲಂತಿದ್ರು ಅವ್ರು ಅದು ಹಂಗಾಗಿದ್ದಲ್ಲ ಅದು ಐವತ್ತು ನಿಮಿಷ ತೊಗೊಂಡು ಏನು ಮಾಡ್ಕೊಂಡ್ರೆ ಅದ್ರಲ್ಲಿ ನಾನು ಲೈಬ್ರರಿ ಕೆಲಸ ವಹಿಸ್ಕೊಟ್ಟಿದ್ರು ಅವರು ಗ್ರಂಥಪಾಲಕ ಮತ್ತು ಅದರ ಜೊತೆಗೆ ಇನ್ನೊಂದು ಐ ಸಿ ಎಲ್ ಅಂತ ಹೇಳ್ತಿದ್ರು ಭಾರತದ ಸಂವಿಧಾನ ಅಲ್ರಿ ಸರ್ ನಂದು ಎಲ್ಮೆಟ್ ಇಲ್ಲ ಬಿಎಡ್ ಇಲ್ಲ ಅದ್ರ ನಂಗೆ ಏನು ಹೇಳೋರು ದೊಡ್ಡದಿರ್ತಾರೆ ಅಂತ ನನಗೆ ಸುಮ್ಮನೆ ಹೋಗೋ ನಿನ್ನ ಹತ್ರ ಪ್ರತಿಭೆಗೆ ಸುಮ್ಮನೆ ಹೋಗೋಣ ಒಳಗೆ ಕಳಿಸಿ ಮತ್ತೆ ಆ ಬಾಗಿಲಿಗೆ ಹಿಂಗೆ ನಿಂತು ಬಿಡೋಣ ನನಗೆ ಇನ್ನೂ ಮೊದಲನೇ ಅದು ಹೇಳೋಕ್ಕಿದೆ ಆದ್ರೆ ಸರ್ ಹಂಗೆ ನಿಲ್ಲ ಬಿಡಿ ನನಗೆ ಇದಾಗುತ್ತೆ ಏನಾದ್ರೂ ಸುಮ್ಮನೆ ನಿಲ್ಲ ನಿಂತು ಅದ್ರ ಕಡೆ ಲಕ್ಷ ಇರೋದು ನನ್ನ ಕಡೆ ನೋಡ್ಬಿಡಂಗೆ ಅಂದ್ರೆ ಇಷ್ಟು ಆ ನಮ್ಮಲ್ಲಿ ಆ ಹುಮ್ಮಸ್ಸನ್ನು ತುಂಬಿ ನಮ್ಮ ಈ ಮಟ್ಟಕ್ಕೆ ತಂದುಕೊಟ್ಟಿರ್ತಕ್ಕಂಥ ಒಬ್ಬ ಆದರ್ಶ ಅಧ್ಯಾಪಕರು ನಮಗೆಲ್ಲರೂ ಮಾದರಿ ಆಗಿರ್ತಕ್ಕಂಥವ್ರು ಇನ್ನೊಂದು ಏನಂತ ಹೇಳಿದ್ರೆ ಅದು ಬಿ ಎಡ್ ಒಂದು ಮುಗಿಸ್ಬೇಕು ನೀವು ಮುಗಿಸಿರು ಅಂತಿದ್ರು ಒಂದು ಅವಕಾಶ ಕೊಡಿ ಸರ್ ಅಂತ ಹೇಳ್ತಿದ್ದೆ ಒಳ್ಳೆಯ ಬ್ಯಾಚ್ ಓದು ಎರಡನೇ ಬ್ಯಾಚ್ ಓದು ಮತ್ತು ಏನರ ಇದು ಮಾಡಿರಿ ಸರ್ ನಮ್ಗೆ ಒಂದು ಸ್ವಲ್ಪ ಬಿ ಎಡ್ ನನಗೂ ಅದು ಕಲಿಬೇಕನ್ನ ಭಾಳ ಹುಮ್ಮಸ್ ಐತೆ ಅಂತಿದ್ದೆ ಸುಮ್ಮನೆ ಇದು ಒಂದ್ಸಲ ಯಾಕೆ ಹುಡುಗರು ಇನ್ನೂ ಯಾಕೆ ಇದು ಬಂದಿಲ್ಲ ಅಡ್ಮಿಷನ್ ನೀ ಮಾಡೇ ಬಿಡಂಗೆ ನಾನು ಅಡ್ಮಿಷನ್ ಮಾಡಿಸಿದ ಮತ್ತೆ ಹೆಂಗೆ ಸರ್ ಮತ್ತು ಕ್ಲಾಸ್ಗೆ ಹೋಗೋದು ಹೆಂಗೆ ಹೆಚ್ಚು ಲೈಬ್ರರಿ ವರ್ಕ್ ಮಾಡೋದು ಹೆಂಗೆ ಅಂದರೆ ಏನಿಲ್ಲ ನೀ ಲೈಬ್ರರಿ ವರ್ಕ್ ಒಂದು ತಾಸು ಎರಡು ತಾಸಿನ ಮುಗಿಸು ಮುಗಿಸಿ ಕ್ಲಾಸ್ಗೆ ಬಂದು ಕುಂದ್ರಬೇಕು ಗಾಡಿ ಸದ ಇಲ್ಲೇ ಸಂಸ್ಥೆ ಪಗಾರ ಕೊಡ್ತಾರೆ ಮತ್ತು ಇದಕ್ಕೆ ಅಸ್ವಸ್ಥ ಆಗೋದ್ರಲ್ಲಿ ಏನಾಗಲ್ಲ ನೀನು ಲೈಬ್ರರಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಅದು ಪಾಸ್ ಆಗಲಿಲ್ಲ ಅಂದರು ನೀ ಲೈಬ್ರರಿ ಕೆಲಸ ಮಾಡಿ ಪಾಸ್ ಆಗಲ್ಲ ಕ್ಲಾಸ್ಗೆ ಕುಂದ್ರು ಅಂದರು ಆ ಕ್ಲಾಸಿಗೆ ಕುಂದ್ರಿಸಿದ್ರು ಕ್ಲಾಸ್ಗೆ ಒಂದು ತಾಸು ಅಷ್ಟೇ ನಾನು ಅದರ ಲೈಬ್ರರಿ ವರ್ಕ್ ಮಾಡ್ತಿದ್ದೆ ವೇತನ ಸಹಿತವಾಗಿ ನನಗೆ ಬಿ ಎಡ್ ಮುಗಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ಅದು ಮುಂದಿನ ಈಗ ಪಿ ಯು ಸಿ ಕಾಲೇಜ್ಗೆ ಅದು ಎಲಿಜಿಬಿಲಿಟಿ ಎಮ್ ಎ ಪಿ ಬಿ ಎಡ್ ಆಗ್ಬೇಕಂತಂದೇಳಿ ಕಂಪಲ್ಸರಿ ಬಂದ್ಬಿಡ್ತು ಅದು ದೊಡ್ಡ ಅನುಕೂಲ ಆಯಿತು ಅದನ್ನು ಇವತ್ತಿಗೆ ಕೂಡ ಅವ್ರು ನೆನೆಸ್ತೀನಿ ಅವರು ಹಾಗಾಗಿ ಹೇಳ್ತಿದ್ರು ನೀನು ಯಾಕೆ ಕಲ್ತು ಮರೆಯಲ್ಲಿ ಹೋಗ ಇದು 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 ನಿನ್ನ ಸಿದ್ಧಸಿದ್ಧ ನೋಡಿದಂತ ಹೇಳ್ತಿದ್ರು ಅವರು ಅದು ಅದೇ ರೀತಿ ಒಳಗೆ ನನಗೆ ಆಯಿತು ಅದಕ್ಕೆ ಅವ್ರ ಬಗ್ಗೆ ಸಾಕಷ್ಟು ಇಂಥ ಅನುಕೂಲಗಳನ್ನು ಮಾಡಿಕೊಟ್ರು ಅಂದ್ರೆ ಲೈಬ್ರರಿ ಬಗ್ಗೆ ಇನ್ಸ್ಪೆಕ್ಷನ್ ಬರ್ತಿತ್ತು ಇನ್ಸ್ಪೆಕ್ಷನ್ ಬಂದ್ರೆ ಯೂನಿವರ್ಸಿಟಿ ಅಲ್ಲಿ ಬರ್ತಿದ್ರು ಏನಿಲ್ಲ ಅವ್ರು ಬಂದಾಗ ಸುಮ್ಮನೆ ಅಷ್ಟೇ ಕುಂದ್ರು ಸರ್ ನಂಗೆ ಬಿಲ್ಲಿಗೆ ಬಂದಾಗಿಲ್ರಿ ಹೇಗೆ ಸುಮ್ಮನೆ ಕುಂದ್ರು ನಾನು ಎಲ್ಲ ಮೇಂಟೈನ್ ಮಾಡ್ತೀನಿ ಅವು ಏನಿಲ್ಲ ಸೈಕ್ಲೋಪೀಡಿಯಾ ತೋರಿಸ್ಬಿಟ್ಟಿದ್ರು ಅವರು ದೊಡ್ಡದು ಸೈಕ್ಲೋಪೀಡಿಯಾ ಸೈಕ್ಲೋಪೀಡಿಯಾ ಒಂದು ಹತ್ತು ಮುಂದೆ ಇಟ್ಬಿಟ್ರೆ ಯಾಕೆ ಕಲ್ತು ನೋಡ್ತಿದ್ದಿಲ್ಲ ದೊಡ್ಡ ಲೈಬ್ರಿ ಆ ರೀತಿ ಒಳಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಇನ್ಸ್ಪೆಕ್ಷನ್ ಬಂತಂದ್ರೆ ಮ್ಯಾನೇಜ್ಮೆಂಟ್ ಈ ಕಡೆ ತಲೆ ಎಕ್ಸೈಸ್ ಮಾಡ್ಕೊಂತಿದ್ದಿಲ್ಲ ಅವ್ರು ಮಾತ್ರ ಯಾವುದೇ ಇನ್ಸ್ಪೆಕ್ಷನ್ ಬಂದರೂ ಬಿ ಮಲ್ಲಿಕಾರ್ಜುನ್ ಸರ್ ಅದರ ಅವರೆಲ್ಲ ನಡೆಸ್ತಾ ಹೋಗ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರು ಮತ್ತು ಪಗಾರ ವಿಷಯದಾಗ ಸ್ವಲ್ಪ ಇವರಿಗೆ ಸಂಸ್ಥೆದವರಿಗೆ ಪಗಾರ ಸ್ವಲ್ಪ ಅವ್ರಿಗೆ ಎಷ್ಟು ಕೊಡ್ಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ ಇವ್ರು ಏನಾದರೂ ಎಲ್ಲರೂ ಸಿಬ್ಬಂದಿದ್ದ ಪಗಾರ ಹೆಚ್ಚಾಗೈತೆ ಅಂತ ಹೇಳಿದ್ರೆ ಬಿ ಮಲ್ಲಿಕಾರ್ಜುನ್ ಸರ್ ಕಡೆಯಿಂದ ನಾನು ಹೇಳಬೇಕಾಗುತ್ತೆ ನಾ ಬರೀ 1500-800 ರೂಪಾಯಿ ದುಡ್ತಿದ್ದೆ ಅವ್ರು ಬಂದು 3000-3.5 ಸಾವಿರ ಮಾಡಿದರು 4-5 ವರ್ಷ ದುಡಿದೆ ಡಂಬ್ಳದ ಹೇಳಿದೆ ಮತ್ತು ವಿಶೇಷ ಕಾಲೇಜ್ಗಳಿಗೆ ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು ಆದರೆ ಸಮಯ ಪ್ರಜ್ಞೆ ಅವೆಲ್ಲರನ್ನು ಕೂಡ ನಮಗೊಂದು ಒಳ್ಳೆಯ ಚೌಕಟ್ಟು ಹಾಕಿಕೊಂಡಿದ್ವಿ ಮತ್ತು ಅದನ್ನು ಕೂಡ ನಮ್ಮ ಜೀವನದೊಳಗೆ ನಾವು ರೂಢಿಸ್ಕೊಳಕತ್ತೀವಿ ಆ ಪ್ರಯತ್ನವನ್ನು ನಾವು ಮಾಡಕತ್ತೀವಿ ಇನ್ನು ಬೋಧನೆ ವಿಷಯದೊಳಗೆ ಯಾವುದೇ ನಾನು ಯಾವಾಗ ಪೀಡಿ ಬಿಡ್ತಿದ್ರು ಅಂತ ಹೇಳಿದ್ರೆ ಊಟ ಆಗಿಂದ ಏನು ನಿದ್ದೆ ಟೈಮ್ ಇರ್ತಿದ್ದಲ್ಲ ಅವಾಗ ಬಿಡ್ತಿದ್ರು ಅವ್ರು ಬಿಡ್ತಿದ್ರು ಅವ್ರಿಗೂ ಕೂಡ ಅದು ಒಂದು ಸ್ವಲ್ಪ ನಮ್ಮದೇ ಆದಂಥ ಗ್ರಾಮೀಣ ಭಾಷೆ ಒಳಗೆ ಯಾವ ರೀತಿ ಹಿಡಿಯೋನೋ ಅವ್ರು ಎಷ್ಟು ತಿಳ್ಕೊಂಡಿಲ್ಲ ಕೊನೆಗೆ ಅದು ಕ್ಯಾನ್ಸಲ್ ಆಗಿತ್ತು 6 ತಿಂಗಳಿಗೆ ಏನಿರಲಿ ಅದು ಕೂಡ ನಾನು ಈ ವೇದಿಕೆಗೆ ತಂದು ಇಟ್ಟೈತೆ ಅಂತ ಹೇಳಿದ್ರೆ ನಾನು ಐಸಿಗೆ ಕೂಡ ನಾನು ಧನ್ಯವಾದ ಹೇಳಬೇಕು
ಈ ಮಾದರಿಯಾಗಿ ಅವರು ನಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೋಧನೆಯನ್ನು ಮಾಡಿದ್ರೆ ಇನ್ನು ಮುಂದೆ ವಿಚಾರ ಹೇಳಿದ್ರು ಅವ್ರ ಮೇಲೆ ಮೇಲೆ ಓದುವುದು ಬೋಧನೆ ಅಲ್ಲ, ಚೀಟಿ ಇಟ್ಕೊಂಡು ಹೇಳೋದು ಅದು ಯಾವ ಶಿಕ್ಷಕ ಅಂತಿದ್ರು. ಮೇಲೆ ಮೇಲೆ ನಿನ್ನ ಇಲ್ಲಿವರೆಗೆ ಕಲಿತಿಯಲ್ಲ, ನಿನ್ನ ನೆನಪಿನ ಅಂಗಳದೊಳಗೆ ಯಾರು ನೆನಪು ಉಳಿದ್ರೋದು ಹೆಸರು ಹೇಳಂತಿದ್ರು. ಹೆಸರು ಹೇಳಿ ಹೆಸರು ಏನೋ ಮಾಡಿ ಹೇಳ್ತಿದ್ರು, ಹೆಂಗ್ ಉಳಿದ್ರೆ ಹೇಳೋರು ಅಂತಿದ್ರು ಅವರು. ಅದನ್ನೇನು ಹೇಳಕ್ಕಾಗುತ್ತೆ ಸರ್ ಅವ್ರು? ಅದಕ್ಕೆ ಹಂಗ ಅಂಥ ಒಂದು ನೀನು ಯಾರು ಮಾದರಿ ಆಗ್ಬೋದು, ನೀನು ನಿನ್ನ ಜೀವನದೊಳಗೆ ಯಾರು ನೆನಪಿನಲ್ಲ ಅವರು ಆದರ್ಶಗಳನ್ನ ನಿನ್ನ ಜೀವನದೊಳಗೆ ರೂಢಿಸ್ಕೋಬೇಕು. ಇಲ್ಲಿವರೆಗೆ ಬಹಳಷ್ಟು ಮಾದರಿ ಬಹಳಷ್ಟು ಶಿಕ್ಷಕರು ಉಳಿದಿಲ್ಲ ಅನ್ನುವಂಥ ಒಂದು ವಿಷಾದನೀಯ ಮನೋಭಾವನೆಯನ್ನು ಕೂಡ ಹೇಳ್ತಿದ್ರು. ಒಂದು ಈ ಹಿಂದಕ್ಕೆ ಸಿದ್ಧಲಿಂಗ ಸ್ವಾಮಿಗಳ ಬಗ್ಗೆ ಒಂದು ಕವನ ಆಯಿತು, ಒಂದು ಎರಡು ನುಡಿ, ಯಾಕಂದ್ರೆ ನುಡಿ ನಮ್ಮನ್ನು ಅಂತ ಹೇಳಿದ್ರು, ಒಂದು ಎರಡು ನುಡಿ ಹೇಳಿ ಮುಗಿಸಿದ್ರು. ಕೈಯಾದ ಮಿನುಗುವ ನಕ್ಷತ್ರ ಸಿದ್ಧಲಿಂಗ ಶ್ರೀಗಳು, ಸಿಂದಗಿಯ ಹೆಮ್ಮೆಯ ಕನ್ನಡ ಕಂದನಾಗಿ, ಸಿಂದಗಿಯ ಶಾಂತವೀರದ ಪಟ್ಟ ಶಿಷ್ಯನಾಗಿ, ನಾಡು ನುಡಿ ಜಲ ನೆಲದ ಸಂರಕ್ಷಕನಾಗಿ, ನಿರ್ಗತಿಕ ನಿರಾಶ್ರಿತರ ಬಡವರ ಬಾಳಿಗೆ ಬೆಳಕಾಗಿ, ದಂಬಳ ಗದಗ ಸಂಸ್ಥಾನ ಮಠಕ್ಕೆ ಭದ್ರ ಬುನಾದಿಯಾಗಿ, ಗಟ್ಟಿತನದಿ ಮೆಟ್ಟಿ ನಿಂತ ಸಿದ್ಧಯೋಗಿ ಕಾಯದ ಯೋಗಿ, ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಶ್ರೀಗಳು, ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಶ್ರೀಗಳು, ಆಕಾಶದ ಮಿನುಗುವ ನಕ್ಷತ್ರದಂತೆ, ವಜ್ರದ ಒಳಪಿನಂತೆ, ಸೂರ್ಯ ಚಂದ್ರರ ಬೆಳಕಿನಂತೆ, ಭಕ್ತರ ಬಾಳಿಗೆ ಬೆಳಕಿನಂತೆ, ಭಕ್ತಿ ಕೋಟಿಯನ್ನ ಉದ್ಧರಿಸಿದೆಂದು ನಾಡಿಗೆ ಜನಸಿ ಬಂದಿ ಡಾಕ್ಟರ್ ಸಿದ್ಧಲಿಂಗ ಶ್ರೀಗಳೇ, ಡಾಕ್ಟರ್ ತೋಂಟದ ಸಿದ್ಧಲಿಂಗ ಶ್ರೀಗಳೇ. ನಂತರ ಇದು ಆದ ನಂತರ ಸ್ವಲ್ಪ ಸಂಘಟನೆ ಬಗ್ಗೆ ನಾನು ಮಲ್ಲಿ ಇವರು ಮಲ್ಲೇಶ್ ಅವರು ಇರ್ಬೋದು, ಅನಂತ ಕೊಬ್ಬಾಡಿಯವರು ಇರ್ಬೋದು, ನರಾಪುರ ಇರ್ಬೋದು, ನೀವು ಪ್ರಶಿಕ್ಷಣಾರ್ಥಿಗೆ ನಮ್ಮ ನೀನು ಕರ್ಕೊಂಡು ಹೋಗ್ಬಿಡ್ಬೋ, ನಾವು ಸನ್ಮಾನ ಎತ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲ ಮಲ್ಲಿಕಾರ್ಜುನ ಸರ್ ಸ್ವಲ್ಪ ನಿಮ್ಮ ಮಾರ್ಗದರ್ಶನ ಅಂತ ಹೇಳ್ಯಾರಂತಂದು ಹೇಳಿ ನನ್ನ ಮೇಲಿಂದ ಮೇಲೆ ನಾನು ಎಷ್ಟು ಸಹಾಯ ಮಾಡ್ಯಾನೆ ಗೊತ್ತಿಲ್ಲ, ಇನ್ನೂ ಪ್ರತ್ಯಕ್ಷವಾಗಿ ಪರೋಕ್ಷಿಗೆ ಭಾಳಷ್ಟು ಸಹಾಯ ಮಾಡ್ಯಾರ. ಒಂದು ತಿಂಗಳವರೆಗೆ 5 ಪೂರ್ವಭಾವಿ ಸಭೆ ನಡೆದವು, ಇದಕ್ಕೆ ಕಮುಗುಳಿ ಇರ್ಬೋದವ, ಅನಂತರ ಯಾರು ರಾಜೀವ್ ಸಂಜೀವ್ ಅಂತಕ್ಕಂಥವ್ರು ಮತ್ತು ಶ್ರಾವಣ ಹೋಟೆಲವರು ಭಾಳಷ್ಟು ಸಹಕಾರವನ್ನು ನೀಡಿ ನಮ್ಗೆ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕೊಟ್ಟರು. ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳಿಗೂ ಸಂಘಟನೆ ಕೂಡ ವಂದಿಸಿ ನನ್ನ ಆತ್ಮಾತ್ರಗಳನ್ನು ಮುಗಿಸ್ತೇನೆ. ಸರ್ಗೆ ಧನ್ಯವಾದ. ಈಗ ಕೊನೆಯದಾಗಿ ಶ್ರೀ ಎ ವಿ ರೇವಣ್ಣ ಅವರು ಬೇಗ ಮುಗಿಸ್ತಕ್ಕಂಥ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರುವಂತಹ ಸ್ತೋತ್ರಗಳೇ, ನಾನು ವಿದ್ಯಾರ್ಥಿಯಾಗಿ 1996-97 ಮಲ್ಲಿಕಾರ್ಜುನ ಸರ್ ಹತ್ರ ಪಂಚಾಚಾರ್ಯ ಕಾಲೇಜಿನಲ್ಲಿ ಬಿ ಎಡ್ ಮಾಡಲಿಕ್ಕೆ ಅಂತ ಹೇಳಿ ಬಂದೆ. ಅದರದ ಒಂದೆರಡು ಅನುಭವಗಳನ್ನು ನಿಮ್ಮೆದುರಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 2 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. 96 ನಾನು ಬಿ ಎಡ್ ಅಡ್ಮಿಷನ್ ಮಾಡಲಿಕ್ಕೆ ಬಂದಾಗ ನಂದು ಡಿಗ್ರಿ ಸಬ್ಜೆಕ್ಟ್ಸ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇಂಗ್ಲೀಷ್ ಆಗಿತ್ತು. ಇಂಗ್ಲೀಷ್ನೊಳಗೆ ನನ್ನ ಸ್ಕೋರ್ ಕಡಿಮೆ ಆಗಿತ್ತು. ಅದಕ್ಕೆ ನಾನು ಸರ್ ಹತ್ರ ಫಸ್ಟ್ ಟೈಮ್ ಅಡ್ಮಿಷನಿಗೆ ಬಂದಾಗ, ಸರ್ ನಾನು ಇಂಗ್ಲೀಷ್ ಒಲ್ಲೆ ಬಿಡ್ರಿ ಅಂತಂದೆ. ಇಂಗ್ಲೀಷ್ ಒಲ್ಲೆ ನಾನು ಮೆಥಡ್ಸ್ ಹಿಸ್ಟ್ರಿ ಜಾಗೃತಿ ಕೊಡ್ರಿ ಅಥವಾ ಹಿಸ್ಟ್ರಿ ಕನ್ನಡ ಕೊಡ್ರಿ. ಏ ಕನ್ನಡ ಅಂಕ ಕೊಡಕ್ಕಿಲ್ಲ, ನೀನು ಡಿಗ್ರಿ ಒಳಗೆ ನಿಂದು ಕನ್ನಡ ಸಬ್ಜೆಕ್ಟ್ ಇಲ್ಲ, ನಿನಗೆ ಭಾಳ ಅಂದರೆ ಹಿಸ್ಟ್ರಿ ಜಾಗೃತಿ ತೊಗೋಬೋದು ಅಂತ. ಆಯ್ತು ಬಿಡಿ ಸರ್, ನಾನು ಹಿಸ್ಟ್ರಿ ಜಾಗೃತಿ ತೊಗೊತೀನಿ ಅಂತ ನಾನು ಮನಸ್ಸು ಮಾಡಿದ್ದೆ. ಸರ್ ಆಮೇಲೆ ನನಗೆ ಕುಂದಿಸ್ಕೊಂಡು ಹೇಳಿದರು, ನೀನು 3 ವರ್ಷ ಇಂಗ್ಲೀಷ್ ಕಲ್ತಿದ್ದಿ, 10 ನೀನು ಇಂಗ್ಲೀಷ್ಗೆ ಇದು ಮಾಡಬೇಡ, ಇಂಜರಿ ಬೇಡ, ನಾ ಅದೀನಿ, ನಿನಗೇನು ತೊಂದರೆ ಆಗೋದಿಲ್ಲ, ಅದರಿಂದನೇ ನಿನಗೆ ಲೈಫ್ ಸಿಗ್ತದೆ. ಇಂಗ್ಲೀಷ್ ಮೆಥಡ್ ನೀನು ಇದು ಮಾಡಿದೆ ಅಂದರೆ ನಿನಗೆ ಭಾಳ ಲಾಸ್ ಆಗಿದ್ದೀನಿ, ನಿನ್ನ ಜೀವನದಲ್ಲಿ ಭಾಳ ಸಫರ್ ಹಾಕಿದ್ದಿ, ಅದಕ್ಕೆ ನೀನು ಇಂಗ್ಲೀಷ್ ಮೆಥಡ್ ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತ ಹೇಳಿ ನನ್ನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಅವ್ರು ಇಂಗ್ಲೀಷ್ ಮಾಡಿಸಿದ್ರು. ನಾನು ಇವತ್ತು ಇಂಗ್ಲೀಷ್ ಶಿಕ್ಷಕನಾಗೆ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ವಿಷಯಕ್ಕೆ ನಾನು ಮಲ್ಲಿಕಾರ್ಜುನ ಸರ್ ನನ್ನ ವಿದ್ಯಾರ್ಥಿಗಳ ಮುಂದೆ ನಮಗೆ ಒಬ್ಬರು ಸರ್ ಇದ್ದರು ಮಲ್ಲಿಕಾರ್ಜುನ ಸರ್ ಅಂತೇಳಿ, ಅವರಿಂದ ನಾನು ಇಂಗ್ಲೀಷ್ ಮಾಸ್ತರಾಗಿ ನಿಮಗೆಲ್ಲ ಪಾಠ ಮಾಡಲಿಕ್ಕೆ ಅನುಕೂಲ ಆಯಿತು ಅಂಥೇಳಿ ನಾನು ನನ್ನ ವಿದ್ಯಾರ್ಥಿಗಳ ಮುಂದೆ ನಾನು ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ನಾನು ಬಿ ಎಡ್ ಮುಗಿಸಿದ ನಂತರ ಒಂದು ಶಿಕ್ಷಣ ಸಂಸ್ಥೆಯೊಳಗೆ 1 ವರ್ಷ ಕೆಲಸ ಮಾಡಿ ವಾಪಸ್ ಸರ್ ಹತ್ರ ಬಂದೆ. ನಾನು ವಾಪಸ್ ಸರ್ ಹತ್ರ ಬಂದು, ಸರ ಏನ್ರಿ ಮತ್ತು ನಾನು ಒಂದು ಸಂಸ್ಥೆಯೊಳಗೆ ಕೆಲಸ ಮಾಡಿದೆ, 1 ವರ್ಷ ಆಯಿತು, ನಾನು ಹೊರಗೆ ಹಾಕಿದ್ರು, ಕೈ ಬಿಟ್ಟರು ನನ್ನ, ಮತ್ತು ಅವಕಾಶದಾಗ ಹೇಳಿ ಕಳಿಸ್ತೀನಿ ಅಂತಾರೆ. ಮತ್ತು ಹಿಂಗಾದ್ರೆ ಹೆಂಗೆ ಸರ್ ನನ್ನ ಮುಂದೆ ನೀವೇ ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಅವಾಗ ಸರ್ ನನಗೊಂದು ಭರವಸೆ ಕೊಟ್ಟರು. ಏನಂತೇಳಿ ನೀನು ಎಮ್ ಎಡ್ ಮಾಡ್ಕೊಂಬಾ, ನಾನು ಎಲ್ಲಿ ಪ್ರಿನ್ಸಿಪಾಲ್ ಇರ್ತೀನಿ ಅಲ್ಲಿ ನಿನ್ನನ್ನು ನಾನು ಏನು ಮಾಡ್ತೀನಿ ಲೆಕ್ಚರ್ ಅಂತ ಹೇಳಿ ತೊಗೊತೀನಿ, ನೀನು ಎಮ್ ಎಡ್ ಮಾಡು, ಎಲ್ಲಿಗೆ ಹೋಗ್ತಿದ್ದಿ ಅಂತ, ನೀವೆಲ್ಲಿ ಹೇಳ್ತೀರಿ ಅಲ್ಲಿ ಹೋಗ್ತೀನಿ ಅಂದ್ರೆ ನಿನಗೆ ದಾವಣಗೆರೆಗೆ ಒಂದು ಲೆಟರ್ ಕೊಡ್ತೀನಿ, ಕುವೆಂಪು ವಿಶ್ವವಿದ್ಯಾಲಯದ ಬಸವಕುಮಾರಯ್ಯ ಅಂತಂದ್ರೆ ಅವ್ರಿಗೊಂದು ಲೆಟರ್ ಕೊಡ್ತೀನಿ, ಉಡುಪಿಗೆ ಒಂದು ಲೆಟರ್ ಕೊಡ್ತೀನಿ,
ಅವ್ರು ಎಷ್ಟು ನನ್ನ ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಉಡುಪಿಗೆ ಲೆಟರ್ ಕೊಟ್ಟಿರ್ತೀನಿ ನಾನು, ಅದ್ರ ವಿಚಾರ ಮಾಡು, ಅಲ್ಲೇ ಸ್ವಲ್ಪ ಊಟದ ಗಿಟ್ಟದ ಭಾಳ ಪ್ರಿಫರೆನ್ಸ್ ನೀನು ಹುಡುಗ, ಅಲ್ಲೇ ಬೊಬ್ಬರಿ ಎಣ್ಣೆ ಅಡಿಗೆ ನಿನಗೆ ಬಗೆ ಹೇಗದಲ್ಲ ಅದೆಲ್ಲ ಬೇಡ, ನೀನು ಸುಮ್ಮನೆ ಡೌನ್ಗೆರಿ ಕೊಡು ಅಂತ. ಅವರು 2004 ಈ ಡಿ ಸಿ ಪಾಲಿಟೆಕ್ ಕಾಲೇಜ್ ಪ್ರಾರಂಭವಾಗುವ ಹೊತ್ತಿನಾಗ ನಮ್ಮ ಸಂಸ್ಥೆ ಮುಖ್ಯಸ್ಥರಾದಂಥ ಪಟ್ಟಣ ಶೆಟ್ಟಿ ಸರ್ ಅವರು ನನಗೆ ಫೋನ್ ಮಾಡಿದ್ದರು. ಫೋನ್ ಮಾಡಿ ಹಿಂಗೆ ನಾವು ಇಲ್ಲಿ ಹೊಸದಾಗಿ ಬಿ ಎಡ್ ಕಾಲೇಜ್ ಮಾಡೀವಿ, ಮಲ್ಲಿಕಾರ್ಜುನ್ ಸರ್ಗೆ ಸ್ವಲ್ಪ ಅವ್ರ ಕೈಯಾಗ ಲೆಕ್ಚರರ್ಸ್ ಆಗೋರು, ಅವ್ರ ಕೈಯಾಗ ಕಲ್ತು ಹುಡುಗರು ಆದ್ರೂ ಅವರಿಗೆ ಲಘುನ ಅಡ್ಜಸ್ಟ್ ಆಕಾರಂತ, ಬೇರೆಯವ್ರಾದ್ರೆ ಅಡ್ಜಸ್ಟ್ ಆಗೋಲ್ಲ, ಅದಕ್ಕೆ ನಿನ್ನ ಅವರು ಹೆಚ್ಚು ಪ್ರಿಫರೆನ್ಸ್ ಮಾಡಕ್ಕಂತಾರ, ಅದಕ್ಕೆ ಸ್ವಲ್ಪ ನೀನು ಬಂದ್ಬಿಡು ಒಂದು ಸ್ವಲ್ಪ ದಿವಸದ ಮಟ್ಟಿಗೆ. ಯಾಕಂದ್ರೆ ಅಶ್ವಿ ಮೇಡಮ್ ಅಂದರೆ ಮಲ್ಲಿಕಾರ್ಜುನ್ ಸರ್ ಅಷ್ಟೇ ಇದ್ರು ಅವಾಗ, ಆ ಸಂದರ್ಭದಲ್ಲಿ ನನ್ನನ್ನು ಬರ ಕೇಳಿದರು. ಮತ್ತೊಂದು ಸ್ವಲ್ಪ ನನಗೆ ತಾಂತ್ರಿಕ ತೊಂದರೆ ಬಂದಿತ್ತು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಸಮಸ್ಯೆ ಬರ್ತದೇನೋ ಅಂತೇಳಿ ನಾನು ಅಗ್ರಿಬೊಮ್ಮೆ ತಾಲೂಕಿನೊಳಗಿದ್ದೆ. ಎಷ್ಟು ಸರ್ ವ್ಯಾಪ್ತಿ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅಂದನಪ್ಪ ಒಡಗೇರಿ ಅಂತೇಳಿ ಸಾಹೇಬರಿದ್ದರು, ಅವರು ನಮ್ಮ ಮಲ್ಲಿಕಾರ್ಜುನ್ ಸರ್ ಶಿಷ್ಯರೇ ಇದ್ದರು. ಏ ಒಡಗೇರಿ ಅಂದರೆ ಒಡಗೇರಿ ನಾನು ಹೇಳ್ತೀನಿ ಬಾ, ನೀನು ಏನು ತಿಳ್ಕೊಳ್ಬೇಡ, ನಾ ಎಲ್ಲ ಹೇಳ್ತೀನಿ ನಿನಗೇನು ತೊಂದರೆ ಆಗೋದಿಲ್ಲ ಬಾ ಅಂತ ಹೇಳಿದರು. ಹೀಗಾಗಿ ನಾನು 2004 ಮತ್ತು 2015 ಈ ಕಾಲೇಜಿನೊಳಗೆ ಉಪನ್ಯಾಸಕನಾಗಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಹೇಳುವಂಥ ಒಂದು ಅವಕಾಶ ನನಗೆ ಸಿಕ್ತು. ನಿಜಕ್ಕೂ ಅದು ಆ ದಿನಗಳನ್ನು ನಾನು ಇವೆರಡನ್ನು ಬಿಟ್ಟು ನೀವು ಬೇರೆ ದಾರಿ ತುಳಿಯಾಕಂತೀರಿ, ಅದು ಏನಂದ್ರೆ ನೀವು ನಿಮ್ಮ ಗುರುಗಳನ್ನು ಶಿಕ್ಷಣವನ್ನು ಬೆನ್ನತ್ತಿರಿ. ನಿಜಕ್ಕೂ ಇದು ಭಾಳ ನಿಮ್ಮ ನಡೆ ಏನೈತಿ ಭಾಳ ಪ್ರಶಂಸನೀಯ ಅಂತ ಹೇಳ್ಬೋದು. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಬಿ ಎಡ್ ಮುಗಿಸೋಗೋ ಹೊತ್ತಿನಾಗೆ ನಿಮಗೆ ವೃತ್ತಿ ಬಗ್ಗೆ ಹೇಳ್ತಿದ್ವಿ, ಜೀವನದ ಬಗ್ಗೆ ಹೇಳ್ತಾ ಇದ್ವಿ, ಜೀವನವನ್ನು ಹೇಗೆ ಎದುರಿಸ್ಬೇಕಂತ ಹೇಳ್ತಿದ್ವಿ. ಈಗೆಲ್ಲ ಎಕ್ಸ್ಪೀರಿಯನ್ಸ್ ಕೊಡೋದಿದೆ, 15-15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಅದಕ್ಕೆ ಹೆಚ್ಚಿನ ಏನು ವಿಷಯ ನಾನು ಹೇಳೋದಿಲ್ಲ. ಮತ್ತೊಮ್ಮೆ ನಿಮಗೆಲ್ಲ ಈ ಡಿ ಸಿ ಪಾವಟಿ ಈ ವಿದ್ಯಾರ್ಥಿಗಳ ಬಳಗ ಈ ಸಂಘಟನೆ ಇದು ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯ ಆಗಬಾರ್ದು. ಈ ಸಂಘಟನೆಯನ್ನು ಹಾಗೆ ಉಳಿಸ್ಕೊಳ್ರಿ, ಅವಾಗವಾಗ ಭೇಟಿಯಾಗೋಣ, ಸನ್ಮಾನ ಮಾಡೋಕ್ಕಂತ ಭೇಟಿಯಾಗೋದು ಬೇಡ. ಒಂದು ಸಮಾನ ಮನಸ್ಕ ಗೆಳೆಯರಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಈ ಸಂಘಟನೆಯನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದ. ಧನ್ಯವಾದ ಮೇಡಮ್ ಅವರು. ಶ್ರೀಮತಿ ಅಶ್ವಿ ಮೇಡಮ್ ಅವರು ಸರ್ ಬಗ್ಗೆ ನಾನು ಮಾತಾಡ್ತಾ ಇದ್ದಾರೆ. ಹೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧನಲ್ಲವಯ್ಯ, ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ, ವೇಷದಲ್ಲಿ ಅಧಿಕನಲ್ಲದೆ ಭಾಷೆಯಲ್ಲಿ ಅಧಿಕನಲ್ಲವಯ್ಯ, ದನ ದೊರಕದಿದ್ದಡೆ ನಿಷ್ಪರ್ಹನಲ್ಲದೆ ದನ ದೊರಕಿ ನಿಷ್ಪರ್ಹನಲ್ಲವಯ್ಯ, ಏಕಾಂತ ದ್ರೋಹಿ ಗುಪ್ತ ಪಾತಕ ಯುಕ್ತಿ ಶೂನ್ಯವೇ ಸಕಲೇಶ್ವರ ದೇವ, ಒಲಿ ಒಲಿ ಎಂದಡೆ ಎಂ ತೊಲಿವನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವಾದಿ ಪ್ರಮತರನ್ನ ಎಲ್ಲ ಮಂದಿರದಲ್ಲಿ ಸ್ಮರಿಸ್ತಾ, ಲಿಂಗೈಕ್ಯ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ಎಲ್ಲರೂ ಮಂದಿರದಲ್ಲಿ ಸ್ಮರಿಸ್ತಾ, ಇವತ್ತಿನ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಸಿದ್ದರಾಮಪ್ಪ ಅವರಲ್ಲಿ ಕೂಡ ಎಲ್ಲ ಅನಂತಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬೈರ್ನಟ್ಟಿ ಪೂಜ್ಯರಲ್ಲಿ ಎನ್ನ ಅನಂತ ಭಕ್ತಿಪೂರ್ವಕ ಪರಿಣಾಮಗಳನ್ನು ಸಲ್ಲಿಸ್ತಾ, ಯಾವತ್ತೂ ವೇದಿಕೆ ಮೇಲಿರ್ತಕ್ಕಂಥ ಕುಲಕರ್ಣಿ ಸರ್ ಅವರಲ್ಲಿ ಹಾಗೂ ಮಲ್ಲಿಕಾರ್ಜುನ್ ಸರ್ ಅಲ್ಲಿ ಹಾಗೂ ಎಸ್ ವಿ ಪಾಟೀಲ್ ಸರ್ ಅಲ್ಲಿ ಹಾಗೂ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಪ್ರಶಿಕ್ಷಣಾರ್ಥಿಗಳಲ್ಲಿ ನನ್ನ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾನೇನು ಹೆಚ್ಚಿಗೆ ಮಾತನಾಡೋದಿಲ್ಲ ಎಲ್ಲರೂ, ಯಾಕಂದ್ರೆ 15 ವರ್ಷದ ಈ ಬಾಂಧವ್ಯದಲ್ಲಿ ಬಹಳಷ್ಟು ಒಬ್ಬ ಗುರುವನ್ನು ಮೀರಿಸುವಂತಹ ಶಿಷ್ಯನಿದ್ದಾಗ ಗುರುವಿಗೆ ಅದರಷ್ಟು ಅದ್ಭುತವಾಗಿರುವಂಥ ಸಂತೋಷ ಬೇರೆ ಯಾವುದಿರುವುದಿಲ್ಲ. ಆ ಹಿನ್ನೆಲೆಯೊಳಗೆ ಎಲ್ಲರೂ ಮಾತನಾಡಿದ್ವಿ, 2004 ನಾವು ಬಿ ಎಡ್ ಕಾಲೇಜಿನ ಒಂದು ಪ್ರಾರಂಭವನ್ನು ಮಾಡಿರ್ತಕ್ಕಂಥ ಒಂದು ಖುಷಿ, ಆದರೆ ಇವತ್ತಿನ ಭಾವನಾತ್ಮಕ ಸಂಘರ್ಷಗಳೊಳಗೆ ನನ್ನ ಬೇರೆ ಒಂದು ವರ್ಷ ನಿಮ್ಮ ಒಂದು ಅವಧಿಯನ್ನು ಮುಗಿಸಿ ನಾನು ಹೋಗಲಿಕ್ಕೆ ಕಾರಣವನ್ನು ಮಾಡಿದ್ರು. ಆದರೆ ನಾನು ಸಿದ್ಧಲಿಂಗೇಶ್ವರ ಕೃಪೆನೂ 2014 ಮತ್ತೆ ಇದೇ ಪಾವತಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು ಬರಲಿಕ್ಕೆ ಆ ಸಿದ್ಧಲಿಂಗೇಶ್ವರನಿಗೆ ಕರುಣಿಸಿದ್ದಾನೆ ಅಂತ ಹೇಳ್ತಾ, ಯಾವತ್ತೂ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಸಮಯದ ಅಭಾವ ಇದ್ದರೆ, ಒಂದು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದು ಕವನವನ್ನು ರಚನೆ ಮಾಡಿದ್ದೇನೆ ಈಗ ತಾನೇ. ಅದು ಒಂದು ನಾನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸಮಾಗಮದ ನೆನಪಿನಂಗಳ, ಜೀವನದಲ್ಲೊಂದು ಕ್ಷಣ ನೆನಪಿನಂಗಳ, ಜೀವನದಲ್ಲೊಂದು ಕ್ಷಣ ನೆನಪಿನಂಗಳ, ಗುರು ಶಿಷ್ಯರ ಸಮಾಗಮದ ಸಂಭ್ರಮದಂಗಳ, ಗುರುವನ್ನು ಮೀರಿ ನಿಂತ ಶಿಷ್ಯಂದಿರಂಗಳ, ಗುರುವನ್ನು ಮೀರಿ ನಿಂತ ಶಿಷ್ಯಂದಿರಂಗಳ, ಗುರುವಿಗೆ ಅದು ಸಂತೋಷ ತಂದ ಕೊಟ್ಟಂಗಳ, ಗುರುವಿಗೆ ಅದು ಸಂತೋಷ ತಂದು ಕೊಟ್ಟ ಅಂಗಳ, ಸಹೃದಯಕ್ಕೆ ಸಜ್ಜನಿಕೆ ಸದ್ಭಾವಗಳಿಂದೊಡಗೂಡಿತ್ತು ಅಂಗಳ, ಶಿಕ್ಷಣದ ಸಿರಿಮುಡಿಗೆ ದಕ್ಷತೆಯ ಸುಮವಿಟ್ಟಂಗಳ,
ಶಿಕ್ಷಣದ ಸಿರಿಮುಡಿಗೆ ದಕ್ಷತೆಯ ಸುಮವಿಟ್ಟಂಗಳ, ಮಣ್ಣಿಗೆ ಚಿನ್ನದ ಚೈತನ್ಯದ ಸಿರಿಯನಿತ್ತಂಗಳ, ಮಣ್ಣಿಗೆ ಚಿನ್ನದ ಚೈತನ್ಯದ ಸಿರಿಯನಿತ್ತಂಗಳ, ಸದಾ ಚಿರಸ್ಥಾಯಿಯಾಗಿ ಇರಲಿ ಈ ಮಕ್ಕಳ ಮನದಂಗಳ, ಸದಾ ಚಿರಸ್ಥಾಯಿಯಾಗಿ ಇರಲಿ ಈ ಮಕ್ಕಳ ಮನದಂಗಳ. ಹಿರಿಕಿರಿಯ ಜೀವಿಗಳ ಹಬ್ಬದ ಮನೆಯಂಗಳ, ಹಿರಿಕಿರಿಯ ಜೀವಿಗಳ ಹಬ್ಬದ ಮನೆಯಂಗಳ, ಕೂಡಿ ನಲಿಯುವ ಸಂತಸ ಪಡುವ ಸಮರಸದ ಅಂಗಳ, ಕೂಡಿ ನಲಿಯುವ ಸಂತಸ ಪಡುವ ಸಮರಸದಂಗಳ. ಗುರುವಿನಂತರಾಳದ ನಿಂತ ಶಿಷ್ಯ ಸಮೂಹದಂಗಳ, ಗುರುವಿನಂತರಾಳದ ನಿಂತ ಶಿಷ್ಯ ಸಮೂಹದಂಗಳ, ಅಕ್ಷರದಾಚೆ ನಿಂತು ಸೌಗಂಧ ಸೂಸುವ ಪರಿಮಳದಂಗಳ, ಅಕ್ಷರದಾಚೆ ನಿಂತು ಸೌಗಂಧ ಸೂಸುವ ಪರಿಮಳದಂಗಳ. ಅಜ್ಞಾನ ತಿಮಿರ ಕಳೆಯಲೆಂದೇ ಹುಟ್ಟಿದ ಗುರು ವೃತ್ತಿಯ ಅನುಭವದಂಗಳದಲ್ಲಿ, ಅಜ್ಞಾನ ತಿಮಿರ ಕಳೆಯಲೆಂದೇ ಹುಟ್ಟಿದ ಗುರು ವೃತ್ತಿಯ ಅನುಭವದಂಗಳದಲ್ಲಿ, ಎಣ್ಣೆಯ ನಿಕ್ಕಿ ದಾರ್ಶನಿಕರು ಹಚ್ಚಿ ಹೋದಂಗಳ, ಎಣ್ಣೆಯ ನಿಕ್ಕಿ ದಾರ್ಶನಿಕರು ಹಚ್ಚಿ ಹೋದಂಗಳ, ಹಣತೆಯ ಸಾಲು ಸಾಲುಗಳು ಎಲ್ಲರ ಮನೆ ಮನ, ಹಣತೆಯ ಸಾಲು ಸಾಲುಗಳು ಎಲ್ಲರ ಮನೆ ಮನ, ಬೆಳಗಿ ಅರಿವು ಮೂಡಿಸುವ ಗುರು ಶಿಷ್ಯರ ಅಂಗಳ, ಬೆಳಗಿ ಅರಿವು ಮೂಡಿಸುವ ಗುರು ಶಿಷ್ಯರ ಅಂಗಳ. ಸೊಗಸು ಒಂದು ಕ್ಷಣಕ್ಕಾದರೆ ಮನಕ್ಕೆ ಅದರದೇ ಅಂಗಳ, ಸೊಗಸು ಒಂದು ಕ್ಷಣಕ್ಕಾದರೆ ಮನಕ್ಕೆ ಅದರದೇ ಅಂಗಳ. ಶಿಕ್ಷಕ ಸಮೂಹಕ್ಕೊಂದು ಸಂದೇಶ ಈ ಅಂಗಳ, ಶಿಕ್ಷಕ ಸಮೂಹಕ್ಕೊಂದು ಸಂದೇಶ ಈ ಅಂಗಳ. ಏನಾದರಾಗೋ ಮೊದಲು ಮಾನವನಾಗಿ ಶಿಕ್ಷಕನಾಗೋ ಎಂದರು ಈ ಅಂಗಳ, ಏನಾದರಾಗೋ ಮೊದಲು ಮಾನವನಾಗೋ ಎಂದರು ಶಿಕ್ಷಕನಾಗೋ ಎಂದರು ಈ ಅಂಗಳ. ವ್ಯಕ್ತಿತ್ವ ಮೆರೆಸುವ ಮೌಲ್ಯ ದಾಗರವಾಗೋ ಅಂಗಳ, ವ್ಯಕ್ತಿತ್ವ ಮೆರೆಸುವ ಮೌಲ್ಯದ ಆಗರವಾಗುವ ಈ ಅಂಗಳ. ಸಜ್ಜನಿಕೆಯ ತವರಾಗಿ ಪುಣ್ಯ ಪುರುಷರ, ಸಜ್ಜನಿಕೆಯ ತವರಾಗಿ ಪುಣ್ಯ ಪುರುಷರ ಬದುಕಿನ ಆದರ್ಶಗಳ ಬಳಸಿ ಬೆಳೆಸುವ, ಬದುಕಿನ ಆದರ್ಶಗಳ ಬಳಸಿ ಬೆಳೆಸುವ ಸಾಧನೆಯ ಸಾಧಕರು ನೀವಾಗಲೆನ್ನುವ ಈ ಅಂಗಳ, ಸಾಧನೆಯ ಸಾಧಕರು ನೀವಾಗಲೆನ್ನುವ ಈ ಅಂಗಳ. ನಾಡುಂಡಿ ಸದ್ಧರ್ಮ ಹರಡಿಸುವ ಗುರುಸ್ಮರಣೆಯ ನೆನಪಿನಂಗಳ, ನಾಡು ನುಡಿ ಸದ್ಧರ್ಮ ಹರಡಿಸುವ ಗುರುಸ್ಮರಣೆಯ ನೆನಪಿನಂಗಳ. ಎಲ್ಲರಲ್ಲಿ ಬಹಳಷ್ಟು ಸಂತೋಷವನ್ನು ಉಂಟು ಮಾಡತಕ್ಕಂಥದ್ದು, ಯಾಕಂದ್ರೆ 15 ವರ್ಷದ ಈ ಬಾಂಧವ್ಯದಲ್ಲಿ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಒಂದು ಯುಗದಲ್ಲಿ ಎಲ್ಲರತ್ರೂ ಕೂಡ ಸಂಪರ್ಕದಿಂದ ನಾವು ದೂರ ಇರತಕ್ಕಂಥವರಾಗಿದ್ದರೂ ಕೂಡ ಈ ಒಂದು ವೇದಿಕೆಯನ್ನು ಹಂಚಿಕೊಡುವಂತಹ ಒಂದು ಸಂಭ್ರಮದ ಒಂದು ಸಂತೋಷದ ಒಂದು ಔತಣ ಅಥವಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಮಲ್ಲೇಶ್ ಪಟ್ಟಣಶೆಟ್ಟಿ ಆಗಿರ್ಬೋದು, ಅವನ ಎಲ್ಲ ಸಂಘಟಕರು ಕೂಡ ಒಂದು ತಿಂಗಳದಿಂದ ಈ ಒಂದು ಕಾರ್ಯಕ್ರಮವನ್ನು ಹುಟ್ಟು ಹಾಕಿಕೊಂಡು ಇದು ನಿರಂತರವಾಗಿ ನೋಡ್ರಿ, ಎಲ್ಲರೂ ಕೂಡ ಇವತ್ತು ನಮ್ಮನ್ನು ಮೀರಿಸುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಬೆಳೆದಿರ್ತಕ್ಕಂಥವ್ರು, ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥವ್ರು, ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಉತ್ತಮವಾಗಿರುವಂಥ ಬಾಂಧವ್ಯ ನಿರಂತರವಾಗಿ ಬೆಳೆದುಕೊಂಡು ಹೋಗಲಿ, ನಂತರ ತಾವೆಲ್ಲರೂ ಒಬ್ಬ ಉತ್ತಮವಾಗಿರುವಂಥ ಸಮಾಜವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ನಮ್ಮನ್ನು ನಾವು ಉತ್ತಮವಾಗಿರುವಂಥ ರೀತಿಯೊಳಗೆ ಬೆಳೆಸಿಕೊಳ್ಳುವಂಥ ದೆಸೆಯಲ್ಲಿ ನಾವು ನೀವು ಕೂಡ ಬೆಳೆಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಅತ್ಯಂತ ಹೃದಯಪೂರ್ವಕವಾಗಿರುವಂಥ ರೀತಿಯೊಳಗೆ ನಮ್ಮನ್ನು ಸನ್ಮಾನ ಮಾಡಿ ಈ ಒಂದು DC ಪೌಢಿ ಶಿಕ್ಷಣ ಮಹಾವಿದ್ಯಾಲಯದ ಒಂದು ಘನತೆಯನ್ನು ಇವತ್ತು ಗದಗಿನೊಳಗೆ ಬಹಳಷ್ಟು ಉತ್ತಮವಾಗಿರುವಂಥ ರೀತಿಯಲ್ಲಿ ಎತ್ತಿ ತೋರಿಸ್ತಕ್ಕಂಥ ಒಬ್ಬ ಒಳ್ಳೆ ಒಂದು ಶಿಷ್ಯ ಬಳಗಕ್ಕೆ ನಾವು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಶರಣ ಶರಣಾರ್ಥಿ. ಗುರುವೃಂದಕ್ಕೂ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಖ್ಯ ಅತಿಥಿಗಳ ಭಾಷಣ ಶ್ರೀಯುತ UK ಕುಲಕರ್ಣಿ ಸಹ ಪ್ರಾಧ್ಯಾಪಕರು ಶಿಕ್ಷಣ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿವಿ ವಿಜಯಪುರ. ನಮಸ್ಕಾರ. ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದಾರ್ಯ ಸಿದ್ಧರಾಮ ಮಹಾಸ್ವಾಮಿಗಳ ಅವರನ್ನು ಸ್ಮರಿಸಿಕೊಳ್ತಾ ಈ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಶಾಂತಲಿಂಗ ದೊರೆಸ್ವಾಮಿಗಳವರಲ್ಲಿ ಒಡಮುಟ್ಟು, ವೇದಿಕೆಯಲ್ಲಿರ್ತಕ್ಕಂಥ ಶ್ರೀ ST ಪಾಟೀಲ್ ಸರ್ವರೇ, ಹಿರಿಯರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನು ಒಂದು ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಬಿ ಮಲ್ಲಿಕಾರ್ಜುನ್ ಸರ್ ಅವರೇ. ಮಲ್ಲಿಕಾರ್ಜುನ್ ಸರ್ ಅವರ ಒಂದು
ಶೈಕ್ಷಣಿಕ ವೃತ್ತಿ ಯಶಸ್ವಿ ಆಗಲಿಕ್ಕೆ ಸಹನೆಯಿಂದ ಅತ್ಯಂತ ಸಹನೆಯಿಂದ ಅತ್ಯಂತ ಪ್ರೀತಿಯಿಂದ ಸಹಕಾರವನ್ನು ನೀಡಿದಂಥ ತಾಯಿ ಪಾರ್ವತಮ್ಮರವರಿಗೆ ಮತ್ತು ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಎದುರಿರ್ತಕ್ಕಂಥ ಎಲ್ಲ ಗಣ್ಯಮಾನವರಿಗೆ ಸಮಯ ಏನಾಗಿದೆ ಅಂತ ಗೊತ್ತಿದೆ. ನಮ್ಮ ವಿಚಾರಗಳಿಗಿಂತಲೂ ನಿಮ್ಮ ವಿಚಾರಗಳು ಬಹಳ ಖುಷಿ ಕೊಡ್ತಾ ಇದ್ದಾರೆ. ನಮ್ಮ ಮಾತುಗಳಿಗಿಂತಲೂ ನಿಮ್ಮ ಮಾತು ಕೇಳುವುದು ಉತ್ತಮ ಅಂತ ನಿಮಗೆ ಅನಿಸ್ತಾ ಇದೆ. ಆದಾಗ್ಯೂ ಮೂಕ ಅತಿಥಿಗಳಾಗದೆ ಮುಖ್ಯ ಅತಿಥಿಗಳಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನನ್ನ ಅನಿಸಿದೆ. ಇಲ್ಲಿ ಎರಡು ವಿಶೇಷವಾದಂತಹ ಸಂದರ್ಭಗಳು ಇದ್ದಾವೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂದ ಹಾಗೆ ನಾನಿರೋದು ಮಹಿಳಾ ವಿಶ್ವವಿದ್ಯಾಲಯ. ನನಗೂ ಈ ಡಿ ಸಿ ಪಾವಟೆ ಕಾಲೇಜಿಗೂ ಯಾವ ಸಂಬಂಧಗಳೂ ಇಲ್ಲ. ಆದಾಗ್ಯೂ ಈ ಒಂದು ಕಾಲೇಜಿನ ಅದು 2004-2005 ವರ್ಷದ ವಿದ್ಯಾರ್ಥಿನಿಯರ ವಿದ್ಯಾರ್ಥಿಗಳ ಒಂದು ಸ್ನೇಹ ಸಮ್ಮೇಳನಕ್ಕೆ ನನ್ನನ್ನು ಯಾಕೆ ಅತಿಥಿಗಳಾಗಿ ಕರೆದಿದ್ದಾರೆ. ಮೊನ್ನೆ ವಾಟ್ಸಪ್ನಲ್ಲಿ ಫೋಟೋ ಬಂತು. ಅವತ್ತು ಕಾರ್ಯಕ್ರಮದ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೂ ನಾನು ಅತಿಥಿಯಾಗಿದ್ದೆ. ಆಗೋಸ್ಕರ ಇವತ್ತು ಕರೆದಿರುವುದೇನು ಅಂತ ನನಗನಿಸ್ತದೆ. ಅದು ಕಾಕತಾಳೀಯ. ಏನೇ ಇರಲಿ, ಮಲ್ಲಿಕಾರ್ಜುನ್ ಸರ್ ಅವರ ಒಂದು ಅಭಿಮಾನ ಬಳಗ ಏನಿದೆ ಅದು ನನ್ನಲ್ಲಿಯೂ ಇದೆ. ಯಾಕಂದರೆ ನಾನು ಇಲ್ಲಿ ಜಗತ್ತಿಗೆ ಬಂದಿದ್ದು 1997 ಜಗದ್ಗುರು ಪಂಚಾಚಾರ್ಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು ಉಪನ್ಯಾಸಕನಾಗಿ ಸೇರಿಕೊಂಡಾಗ ಸುಮಾರು ವರ್ಷಗಳ ಕಾಲ ಅವರ ಜೊತೆ ನನ್ನ ಒಡನಾಟ ಇದೆ. ಒಂದೆರಡು ವಿಚಾರಗಳನ್ನು ನಾನು ಸರ್ ಬಗ್ಗೆ ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದು ನಿಮ್ಮೆಲ್ಲರ ಮಾತುಗಳನ್ನು ಕೇಳಿದಾಗ ನಿಜವಾಗಲೂ ಒಬ್ಬ ಶಿಕ್ಷಕ ಹೇಗಿರಬೇಕು ಅನ್ನೋದಕ್ಕೆ ಒಂದು ದೃಷ್ಟಾಂತ ಅಂದರೆ ಡಾಕ್ಟರ್ ಬಿ ಮಲ್ಲಿಕಾರ್ಜುನ್ ಸರ್. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತದೆ, ಎದೇವ ವಿದ್ಯೆಯ ಕರೋತು ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರನ್ನು ಬರುತ್ತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಔನ್ನತ್ಯಕ್ಕೆ ಏರಬೇಕು ಅಂದರೆ, ಶ್ರೇಷ್ಠ ಮಟ್ಟಕ್ಕೆ ಏರಬೇಕು ಅಂದರೆ ಆ ವ್ಯಕ್ತಿಯಲ್ಲಿ ಪ್ರಮುಖವಾಗಿ ಮೂರು ಮುಖ್ಯ ಮೌಲ್ಯಗಳು ಬೇಕು ಅಂತ. ಒಂದು ವಿದ್ಯೆ, ಮತ್ತೊಂದು ಶ್ರದ್ಧೆ, ಮೂರನೇದು ಏಕಾಗ್ರತೆ. ಈ ಮೂರು ಮುಕ್ಕುರಿಯಾಗಿ ಆ ಮಲ್ಲಿಕಾರ್ಜುನ್ ಸರ್ ಅವರಲ್ಲಿ ನಾನು ಕಂಡಿದ್ದೇನೆ. ತಾವು ಹೇಳುವ ವಿಷಯ ಬೇಸಿಕಲಿ ಐ ಆಮ್ ಎ ಸ್ಟೂಡೆಂಟ್ ಆಫ್ ಸೈಕಾಲಜಿ. ಮೊದಲನೆಯ ಕಡೆಗೆ ಅವರ ತುಡಿತ ಏನಿದೆಯಲ್ಲ, ಅದು ಒಬ್ಬ ಶಿಕ್ಷಕನಲ್ಲಿರುವಂಥ ಗುಣವನ್ನು ಎತ್ತಿ ತೋರಿಸ್ತದೆ. ಹಾಗಾಗಿ ಇಷ್ಟೆಲ್ಲ ಒಂದು ವಿದ್ಯಾರ್ಥಿ ಬಳಗವನ್ನು ಅಭಿಮಾನಿಗಳನ್ನು ಅವರು ಹೊಂದಲಿಕ್ಕೆ ಸಾಧ್ಯ ಆಗಿದೆ ಅಂತ ನನಗೆ ಅನಿಸ್ತದೆ. ಸಂಪೂರ್ಣ ತಮ್ಮ ಬದುಕನ್ನು ಶಿಕ್ಷಣ ವೃತ್ತಿಗೆ, ಶಿಕ್ಷಕ ವೃತ್ತಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ವ್ಯಕ್ತಿ ಬಿ ಮಲ್ಲಿಕಾರ್ಜುನ್. ಯಾಕಂದರೆ ನಾನು ಏನೆಲ್ಲ ಆ ಅಂಶಗಳನ್ನು ನೋಡ್ತಾ ಬಂದಿದ್ದೇನೆ. ಇವತ್ತು ನೀವೇನು ಸನ್ಮಾನ ಮಾಡಿದ್ದೀರಾ, ಈ ಸನ್ಮಾನ ಮಾಡುವುದರ ಜೊತೆ ಜೊತೆಗೆ ಅವರಿಂದ ಒಂದು ಮೌಲ್ಯವನ್ನು ನಮ್ಮ ರಕ್ತಗತ ಮಾಡಿಕೊಳ್ಬೇಕಾಗಿದೆ, ಕಲಿಬೇಕಾಗಿದೆ, ಅದನ್ನು ನಾವು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ. ನೀವೆಲ್ಲ ಹೇಳುವ ಹಾಗೆ ಸಮಯ ಅಂದರೆ ಸಮಯ, ಸಮಯ ಅಂದರೆ ಮಲ್ಲಿಕಾರ್ಜುನ್ ಸರ್ ಅಂತ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ವಸ್ತು. ಅದು ನಮ್ಮ ನಿಮ್ಮ ಬದುಕಿಗೆ ಒಂದು ದಾರಿದೀಪವಾಗಿದೆ, ಅದು ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಒಂದು ಸಾಧನವಾಗಿದೆ. ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ದಿವಸ ನಮ್ಮ ಯುವಕ ಯುವತಿಯರಲ್ಲಿ ಒಂದು ಸಮಯದ ಮೌಲ್ಯವನ್ನು ಬಿತ್ತುವಂಥ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಅದು ಅವರಿಂದ ನಮಗೆ ದಾರಿ ಎಂದು ಬಂದಿರತಕ್ಕಂಥ ಒಂದು ಮೌಲ್ಯ, ಅದನ್ನು ನಾವು ಕೊಂಡೊಯ್ಯಬೇಕಾಗಿದೆ, ಅದನ್ನು ಮುಂದಿನ ಜನರಿಗೆ ತಿಳಿಸಿಕೊಡಬೇಕಾಗಿದೆ. ಆ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ. ಶಿಸ್ತು, ಸಮಯ ಪ್ರಜ್ಞೆ ಮತ್ತು ವಿಷಯದ ಜ್ಞಾನ ಅವರಲ್ಲಿ ನಾನು ಕಂಡಿರ್ತಕ್ಕಂಥ ಒಂದು ವಿಶೇಷತೆ. ಸೊ ಅದು ನಾನು ಶಿಕ್ಷಕರಿಗೆ ನಾನು ಕೇಳ್ಕೊಂಡಿದ್ದೆ. ಈ ಎಲ್ಲ ಆ ಸುಮಾರು 100 ವಿದ್ಯಾರ್ಥಿನಿಯರು ಆ ದಿನದಲ್ಲಿ ಇದ್ದಂಥ ವಿದ್ಯಾರ್ಥಿನಿಯರಲ್ಲಿ ಏನು ಮಾಡೋಕ್ಕಾರ ಅಂತ ಬೆಳಗ್ಗೆ ಸುಮ್ಮನೆ ಚರ್ಚೆ ಮಾಡ್ತಾ ಇರುವಾಗ, ಸರ್ ಮೋರ್ ದೆನ್ 70% ಆಫ್ ದಿ ಸ್ಟೂಡೆಂಟ್, 70% ಆಫ್ ದಿ ಪೀಪಲ್ಸ್ ದೇ ಆರ್ ವರ್ಕಿಂಗ್ ಆಸ್ ಎ ಟೀಚರ್. ಸೊ ಇದಕ್ಕಿನ ಭಾಗ್ಯ ಇನ್ನು ಎಲ್ಲಿ ಸಿಗುತ್ತೆ? ಯಾಕಂದರೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದಂಥ ಒಂದು ವೃತ್ತಿ ಅಂತ ಕರಿತೇವೆ.
ಒಂದು ರಾಷ್ಟ್ರವನ್ನು ಕಟ್ಟುವಂಥ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸುವಂಥ ಒಂದು ಕೆಲಸವನ್ನು ಶಿಕ್ಷಕ ಮಾಡ್ತಾನೆ. ಅಂದ ರಾಷ್ಟ್ರವನ್ನು ಕಟ್ಟುವಂಥ ಶಿಕ್ಷಕರನ್ನು ನಿರ್ಮಾಣ ಮಾಡುವಂಥ ಪ್ರಶಿಕ್ಷಕರ ನೀವು ಆಗ್ತಾ ಇದ್ದೀರಿ. ಸೊ ಅಂಥದಕ್ಕೆ ಒಂದು ಹಿರಿಯ ಗುರುವಾಗಿ ಶಿಕ್ಷಕರಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನೀವೆಲ್ಲ ಮುಂದೆ ಹೋಗಬೇಕಾಗಿದೆ, ಒಂದು ಹೊಸ ನಾಡನ್ನು ಕಟ್ಟಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. ಇವತ್ತು ಗುರುವಂದನ ಕಾರ್ಯಕ್ರಮ, ಈ ಕಾರ್ಯಕ್ರಮ ನಿಜವಾಗಲೂ ಒಂದು ಸಂತೋಷದಾಯಕ ಒಂದು ಸಂಗತಿ. ಒಂದು ಗುರು ಶಿಷ್ಯರನ್ನು ಬೆಸೆಯುವಂಥ, ಗುರು ಶಿಷ್ಯರ ಸಂಬಂಧವನ್ನು ಬೆಸೆಯುವಂಥ ಒಂದು ಕೆಲಸ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಸೊ ವಿಶೇಷವಾಗಿ ನಾವು ಹೇಳೋದಾದರೆ ನಮ್ಮ ಒಂದು ಸನಾತನ ಭಾರತದ ಒಂದು ಸಂಪ್ರದಾಯವನ್ನು, ಸತ್ಸಂಪ್ರದಾಯವನ್ನು ನಾವು ನೋಡಿದರೆ ಗುರು ಶಿಷ್ಯ ಪರಂಪರೆ ನಮ್ಮ ಭಾರತದ ಒಂದು ಸಂಸ್ಕೃತಿ, ಒಂದು ಮೌಲ್ಯ. ಅದನ್ನು ನಾವು ಉಳಿಸಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಪ್ರತಿಯೊಬ್ಬ ಭಾರತದ ಪ್ರಜೆ ಮೂರು ಹಂತಗಳಲ್ಲಿ ಋಣವನ್ನು ತೀರಿಸಿದರೆ ಆ ವ್ಯಕ್ತಿ ಮೋಕ್ಷವನ್ನು ಸಾಧಿಸ್ತಾನೆ ಅನ್ನುವಂಥದ್ದು ನಮ್ಮ ಒಂದು ಪರಿಕಲ್ಪನೆ, ನಮ್ಮ ಬದುಕಿನ ಒಂದು ಮೌಲ್ಯ ಅಂತ ನಾವು ಕರೀತೇವೆ. ಅದು ಗುರು ಋಣವನ್ನು ತೀರಿಸಬೇಕು, ಪಿತೃ ಋಣವನ್ನು ತೀರಿಸಬೇಕು ಮತ್ತು ದೇವರ ಋಣವನ್ನು ತೀರಿಸಬೇಕು. ಯಾವ ವ್ಯಕ್ತಿ ಗುರು ಋಣವನ್ನು, ಪಿತೃ ಋಣವನ್ನು ಮತ್ತು ದೇವರ ಋಣವನ್ನು ತೀರಿಸ್ತಾನೋ ಆ ವ್ಯಕ್ತಿ ಮೋಕ್ಷಗೆ ಭಾಜನರಾಗಿರ್ತಾರೆ ಅನ್ನುವಂಥದ್ದು. ಸೊ ಅದನ್ನು ನಾವು ನೋಡಿದರೆ ಗುರು ಋಣವನ್ನು ತೀರಿಸೋದು ಹೇಗೆ? ಸನ್ಮಾನ ಮಾಡಿದರೆ ಗುರು ಋಣ ತೀರೋದಿಲ್ಲ. ಬರೀ ಸನ್ಮಾನ ಮಾಡೋದ್ರಿಂದ ಗುರು ಋಣ ತೀರೋದಿಲ್ಲ. ಗುರು ಸಂತುಷ್ಟಿ ಯಾವಾಗ ಆಗ್ತಾನೆ ಅಂದರೆ ಗುರು ತನಗಿಂತಲೂ ಹೆಚ್ಚು ಜ್ಞಾನವನ್ನು, ತನಗಿಂತಲೂ ಹೆಚ್ಚು ಕೌಶಲ್ಯಗಳನ್ನು, ತನಗಿಂತಲೂ ಶಿಷ್ಯ ಪ್ರತಿಭಾವಂತನಾದಾಗ ಗುರು ಸಂತೋಷನಾಗ್ತಾನೆ. ಆ ಸಂದರ್ಭದಲ್ಲಿ ಗುರು ಆ ಶಿಷ್ಯ ಗುರುವಿಗೆ ನೀಡುವಂಥ ಒಂದು ಋಣ, ತೀರಿಸುವಂಥ ಒಂದು ಋಣ, ಅದನ್ನು ನೀವು ಇವತ್ತು ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀರಂತ ನನಗೆ ಅನಿಸ್ತಾ ಇದೆ. ಇನ್ನು ಎರಡನೇ ಮೌಲ್ಯಕ್ಕೆ ಬಂದಾಗ ಒಳಗಡೆ ಇರತಕ್ಕಂಥ ಆತ್ಮವನ್ನು ಶೋಧನೆ ಮಾಡುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ಈ ರೀತಿಯಲ್ಲಿ ನಾನು ನೀವೆಲ್ಲ ಪ್ರಯತ್ನ ಮಾಡೋಣ. ಒಂದು ಚಿಕ್ಕ ಕಥೆಯನ್ನು ಹೇಳಿ, ಒಂದೆರಡು ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಮ್ಮೆ ಒಂದು ಕಾಗೆ ಭಾಳ ಖುಷಿಯಾಗಿ ಜೀವನವನ್ನು ಮಾಡ್ತಿರ್ತಾನೆ, ಭಾಳ ಖುಷಿಯಾಗಿ ಜೀವನವನ್ನು ಮಾಡ್ತಿರ್ತಾನೆ. ಹಾರಾಡ್ಕೊಂಡು ಏನು ಬೇಕಲ್ಲಿ ತನ್ನ ತಿನ್ಕೊಂಡು ತನಗೆ ಅನಿಸಿದ್ದು ತನ್ನಷ್ಟಕ್ಕೆ ತಾನೇ ಖುಷಿ ಪಟ್ಕೊಂಡು ಜೀವನವನ್ನು ಸಾಗ್ತಾ ಇದ್ದಂತೆ. ಒಂದು ದಿವಸ ಹಾಗೆ ಹಾರಾಡ್ತಾ ಇರುವಾಗ ಒಂದು ಯಾವುದೋ ಒಂದು ಕೆರೆಯಲ್ಲಿ ಬೆಳ್ಳೆಗೆ ಬಣ್ಣ ಇರ್ತಕ್ಕಂಥ ಒಂದು ಬೆಳ್ಳಕ್ಕೆ ಅದರ ತೆಳ್ಳಿಗೆ ಬಿತ್ತು. ಅದಕ್ಕೆ ಆಶ್ಚರ್ಯ, ಓ ನಮಗಿಂತಲೂ ಸುಂದರವಾದಂಥ ಒಂದು ಹಕ್ಕಿ ಪ್ರಪಂಚದಲ್ಲಿದೆ ಅಂತ ಇಮಿಡಿಯೇಟ್ ಆಗಿ ಆ ಕಾಗೆ ಆ ಬೆಳ್ಳಕ್ಕೆ ಹತ್ರ ಬಂದು ಏನು ಮಾಡಾಗ ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಚಂದ ಬಣ್ಣದ ನಿಂದು, ಎಷ್ಟು ಚಂದಕ್ಕೂ ನೀನು ಮೂಗು ಇದೆ, ಎಷ್ಟು ಚಂದ ಕೊಕ್ಕರೆ ಇದೆ, ಬಹುಶಃ ಪ್ರಪಂಚದಲ್ಲಿ ನಿನ್ನಷ್ಟು ಖುಷಿ ಇನ್ನಾರೂ ಇಲ್ಲ, ನಿನ್ನ ಬದುಕಿನ ಖುಷಿ ಗುಟ್ಟಿ ಏನು ನನಗೆ ಹೇಳಿ. ಆ ಕಾಗೆ ಆ ಬೆಳ್ಳಕ್ಕಿಯನ್ನು ಕೇಳ್ತೇನೆ. ಅವಾಗ ಆ ಬೆಳ್ಳಕ್ಕೆ, ಹೌದು ಮಹಾರಾಜ, ನೀನು ಹೇಳಿದ್ದೆಲ್ಲವನ್ನು ನಾನು ಒಪ್ಕೊಳ್ತೇನೆ, ಅದೆಲ್ಲವನ್ನು ಎಂಟ್ರಸ್ಟ್ ಮಾಡ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮತ್ತೊಂದು ಹಕ್ಕಿಯನ್ನು ನೋಡಿದೆ, ಅವಾಗ ನನಗೆ ದುಃಖವಾಗಲಿಕ್ಕೆ ಪ್ರಾರಂಭವಾಯಿತು. ಯಾವುದು ಗಿಳಿಯನ್ನು ನೋಡಿದೆ, ಅವಾಗ ನನಗೆ ನೋವು ಶುರುವಾಯಿತು. ನನಗೆ ಬರೀ ಬಿಳಿ ಬಣ್ಣ ಇದೆ, ಗಿಳಿಗೆ ನೋಡು ಎಷ್ಟು ಹಸರನೆಯ ಬಣ್ಣ ಇದೆ, ಎಷ್ಟು ಕೆಂಪನೆಯ ಮೂಗಿದೆ, ಎಷ್ಟು ಚೆಂದ ಆಟಾಡ್ತದೆ ಅದು, ಎಷ್ಟು ಚೆಂದ ಮಾತಾಡ್ತದೆ. ಸೊ ನನಗಿಂತಲೂ ಅದು ಖುಷಿ ಇರಬಹುದು. ನಿನಗೆ ಖುಷಿ ಬೇಕಾಗಿತ್ತು ಅಂದರೆ ಬಹುಶಃ ಗಿಳಿಗೆ ಕೇಳಿದರೆ ಗೊತ್ತಾಗುತ್ತೆ ಬದುಕಿನ ಖುಷಿ ಏನು ಅಂತ. ಮತ್ತೆ ಆ ಕಾಗೆ ಹಾಕೊಂಡು ಗಿಳಿ ಎತ್ತರ ಹೋಯ್ತಂತೆ, ಏನು ನಿನ್ನಿಲ್ಲ, ಎಲ್ಲರೂ ನಿನ್ನನ್ನು ಹೊಗಳ್ತಾ ಇದ್ದಾರೆ, ಎಷ್ಟೆಲ್ಲ ಚೆಂದ ಬಣ್ಣ ಇದೆ, ಹೆಂಗಿದೆಯಾ ನೀನು, ನಿನ್ನ ಬದುಕಿನ ಗುಟ್ಟೇನು, ಖುಷಿ ಏನು ಅಂತ. ಹೌದು ಮಹಾರಾಯ, ನಿನ್ನ ಹಾಗೆ ನಾನು ಅಂದ್ಕೊಂಡಿದ್ದೆ, ಇಷ್ಟೆಲ್ಲ ಬಣ್ಣ ಇದೆ, ಇಷ್ಟೆಲ್ಲ ಚೆಂದಿದ್ದೇನೆ, ನಾನೇ ಖುಷಿ, ನಾನೇ ಸೌಂದರ್ಯವನ್ನು ಹೊಂದಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಒಂದು ಏನು ಇದಕ್ಕೆ ಯಾವುದದು ಒಂದು ಏರಿಯಾದಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಯಾವುದನ್ನು ಪಿಕಾಕ್ತೇನೆ ನಾನು ಕಂಡೆ, ನವಿಲನ್ನು ಕಂಡೆ. ಎಷ್ಟು ಬಣ್ಣಗಳು ನವಿಲಿಕ್ಕಿದ್ದಾವೆ, ಎಷ್ಟು ಚಂದನೆಯ ಡಾನ್ಸ್ ಮಾಡ್ತದೆ, ಅದರ ಬಣ್ಣ ಏನು, ಅದರ ಡಾನ್ಸ್ ಏನು. ಸೊ ಅದನ್ನು ನೋಡಿಬಿಟ್ಟು ನನ್ನ ಬದುಕು ಅಷ್ಟು ಖುಷಿ ಇಲ್ಲ ಅಂತ ಅಂದ್ಕೊಂಡು ನಾನು ಬದುಕ್ತಾ ಇದ್ದೇನೆ. ನಿನಗೆ ಬದುಕಿನ ಖುಷಿ ಗೊತ್ತಾಗಬೇಕು ಅಂದರೆ ನವಿಲಿಗೆ ಹೋಗಿ ಭೇಟಿಯಾಗಿ ಮತ್ತೆ ಕಾಗೆ ಹಾಕ್ಕೊಂಡು ನವಿಲ ಹತ್ತಿರ ಹೋಗ್ತಾರೆ, ಮತ್ತೆ ನವಿಲನ್ನ ಅದೇ ರೀತಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಎಷ್ಟು ಚೆನ್ನಾಗಿದ್ದೀನಿ, ನಿನ್ನೆಲ್ಲ ಮಾಡ್ತೀಯಾ, ಡಾನ್ಸ್ ಮಾಡ್ತೀಯಾ, ಹಾಗೆ ಮಾಡ್ತೀಯ, ಹೀಗೆ ಮಾಡ್ತೀಯ. ಹೌದು ಮಹಾರಾಯ, ನಾನು ಚಂದ ಇದ್ದಿದ್ದೆ ನನಗೆ ತೊಂದರೆಯಾಗಿ.
ನಾನು ಚಂದಿದ್ದೆ ನನಗೆ ತೊಂದರೆಯಾಗಿದೆ ಅಷ್ಟು ಚಂದಿದ್ದಕ್ಕೆ ತಂದೆ ನನ್ನನ್ನು ಇಲ್ಲಿ ಒಂದು ಜೀವದಲ್ಲಿ ಇಟ್ಟಿದ್ದಾರೆ ಪಂಜರದಲ್ಲಿ ಇಟ್ಟಿದ್ದಾರೆ ನಿಮ್ಮ ಹಾಗೆ ಎಲ್ಲೂ ನನಗೆ ಆಗಲಿಕ್ಕೆ ಆಗೋದಿಲ್ಲ ಸಾವಿರಾರು ಜನ ಬರ್ತಾರೆ ಫೋಟೋ ತೆಗಿತಾರೆ ಸೆಲ್ಫಿ ತೆಗಿತಾರೆ ಚುಚ್ಚುತ್ತಾರೆ ಡ್ಯಾನ್ಸ್ ಮಾಡಂತಾರೆ ಅವರಿಗೋಸ್ಕರ ನಾನು ಬದುಕಬೇಕು ನನಗೋಸ್ಕರ ನನ್ನ ಬದುಕೇ ಇಲ್ಲ ಇದು ನನ್ನ ಬದುಕಿನ ಸತ್ಯ ಸಂಗತಿ ಅಂತ ಹೇಳಿದರು ಸೋ ಯು ಆರ್ ದಿ ಹ್ಯಾಂಡ್ಸಮ್ ಬಾಯ್ ನೀನು ಉತ್ತಮವಾದಂಥ ವ್ಯಕ್ತಿ ನಿನಗೆ ಖುಷಿ ಇದೆ ನಿನಗೆ ಸ್ವಾತಂತ್ರ್ಯ ಇದೆ ನಿನ್ನಷ್ಟು ಸ್ವಾತಂತ್ರ್ಯ ನನ್ನ ಬದುಕಿನಲ್ಲಿಲ್ಲ ಚಂದಿದ್ದೇನೆ ಕರೆ ಬಟ್ ಬದುಕು ಸರಿಯಿಲ್ಲ ಬದುಕು ಖುಷಿ ಇಲ್ಲ ಅದಕ್ಕೆ ನೀನು ಖುಷಿ ಎಂದಾಗ ಅವಾಗ ಕಾಗೆಗೆ ಅರಿವಾಯಿತು ಓ ಐ ಆಮ್ ಎ ಫ್ರೀ ಬಾಯ್ ನಾನು ಸ್ವತಂತ್ರನಾಗಿದ್ದೇನೆ ಏನೆಲ್ಲ ಮಾಡಲಿಕ್ಕೆ ನನಗೆ ಅವಕಾಶಗಳಿದ್ದಾವೆ ಸೊ ನನ್ನ ಬಣ್ಣವನ್ನು ನೋಡಿ ನಾನೇ ಏನು ದುಃಖ ತಪ್ತನಾಗಿದ್ದೆ ಅಲ್ಲ ನಾನು ಇನ್ನ ಮೇಲೆ ಸ್ವತಂತ್ರನಾಗಿ ಬದುಕಬೇಕು ಖುಷಿಯಿಂದ ಬದುಕಬೇಕು ಅಂತ ಕಾಗೆ ಸೊ ಇಲ್ಲಿವರೆಗೆ ಹೇಳಿದ್ದು ಕಾಗೆ ಗುಬ್ಬಿಯ ಕಥೆಯಲ್ಲ ಇದು ನಮ್ಮ ನಿಮ್ಮಗಳ ಕಥೆ ಇನ್ನೆಲ್ಲರೂ ಏನು ಅಂದ್ಕೊಂಡಿದ್ದೇವೆ ಓ ಕಾಗೆ ಹಾಗೆ ಡಾಕ್ಟರ್ ಇದ್ರೆ ಚಲೋ ಏನು ಇಂಜಿನಿಯರ್ ಆದರೆ ಚಲೋ ಏನು ಇನ್ನಾವುದು ಲಾಯರ್ ಆದರೆ ಚಲೋ ಏನು ಇನ್ನಾವುದು ಅಮೇರಿಕಾ ಹೋದರೆ ಚಲೋ ಏನು ಅಂತ ತಿಳ್ಕೊಂಡು ಆ ವೃತ್ತಿ ಚಲೋ ಏನು ಈ ವೃತ್ತಿ ಚಲೋ ಏನು ಅದರಲ್ಲಿ ಖುಷಿ ಇದೇನೋ ಇದರಲ್ಲಿ ಖುಷಿ ಇದೇನಂತ ನಾವು ತಿಳ್ಕೊಂಡಿದ್ದೇವೆ ಶಿಕ್ಷಕ ವೃತ್ತಿ ಹಾಗೆ ವೃತ್ತಿ ಏನಿದೆ ಅಲ್ಲ ಅದರಲ್ಲಿ ಖುಷಿ ಇದೆ ಅಂತ ನಾವು ಯಾವತ್ತು ತಿಳ್ಕೊಂಡಿದ್ದೇವೆ ಶಿಕ್ಷಕ ವೃತ್ತಿಯಲ್ಲಿ ಸ್ವತಂತ್ರವಾಗಿದ್ದೇವೆ ನಿಮಗೆ ಬೇಕಾದ ಹಾಗೆ ಮಕ್ಕಳಿಗೆ ಪಾಠ ಮಾಡುವಂಥ ಬೇಕಾದ ಹಾಗೆ ನಿಮಗೆ ಮಕ್ಕಳಿಗೆ ಬೋಧನೆಯನ್ನು ಮಾಡುವಂಥ ವಿಧಾನಗಳನ್ನು ಬಳಸುವಂಥ ಒಂದು ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಂಡಿದ್ದೇವೆ ಅದಕ್ಕೆ ಬೇರೆ ಬೇರೆ ವೃತ್ತಿಗಳ ಕಡೆಗೆ ಚಿಂತನೆ ಮಾಡದೆ ನಮ್ಮ ವೃತ್ತಿಯಲ್ಲಿ ನಾವು ಖುಷಿಯನ್ನು ಪಡ್ತಾ ಬಹುಶಃ ಬೇರೆ ಬೇರೆ ವೃತ್ತಿ ಕೆಲಸ ಮಾಡೋದನ್ನು ಒಮ್ಮೆ ಕೇಳಿ ನೋಡಿ ಬಹುಶಃ ಒಂದು ಬ್ಯಾಂಕಿನಲ್ಲಿ ಹೋಗಿರ್ತೀವಿ 5 ನಿಮಿಷ ಅವರು 1-2 ನಿಮಿಷ ಊಟ ಮಾಡಲಿಕ್ಕೆ ಲೇಟ್ ಮಾಡಿದರೆ ಏನು ಕ್ಯೂನಲ್ಲಿ ನಿಂತೀವಿ ಕಾಣೋದಿಲ್ಲ ಅಂತೀವಿ ಒಬ್ಬ ಮಿನಿಸ್ಟರನ್ನು ಭೇಟಿಯಾಗಿ ನೋಡಿ ಸಾವಿರಾರು ಜನ ನಿಂತಿರ್ತಾರೆ ಮಲ್ಕೊಳಿಕ್ಕೆ ಟೈಮ್ ಇಲ್ಲ ಊಟ ಮಾಡೋಕ್ಕೆ ಟೈಮ್ ಇಲ್ಲ ಮಾತನಾಡೋಕ್ಕೆ ಟೈಮ್ ಇಲ್ಲ ಬಟ್ ಆ್ಯಸ್ ಎ ಟೀಚರ್ ಯು ಆರ್ ಫ್ರೀ ಬರ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ಯುವರ್ ಇಂಟ್ರೆಸ್ಟ್ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನಿಮ್ಮ ಜ್ಞಾನಕ್ಕೆ ಅನುಗುಣವಾಗಿ ನಿಮಗೆ ಹೇಗೆ ಬೇಕು ಹಾಗೆ ವರ್ಗ ಕೋಣೆಯನ್ನು ರೂಪಿಸುವಂಥ ಒಂದು ಸ್ವಾತಂತ್ರ್ಯ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಅದಕ್ಕೆ ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತ ಜಾಗತಿಕವಾಗಿ ಚಿಂತನೆಯನ್ನು ಮಾಡಿ ಸಾಮಾಜಿಕವಾಗಿ ಚಿಂತನೆಯನ್ನು ಮಾಡಿ ಆ ಸಾಮಾಜಿಕವಾಗಿ ಜಾಗತಿಕವಾಗಿ ಚಿಂತನೆ ಮಾಡುವಾಗ ನಮ್ಮ ಕೆಲಸ ಲೋಕಲ್ಲಾಗಿ ನಮ್ಮ ಪ್ರಯತ್ನಗಳು ಲೋಕಲ್ಲಾಗಿ ಸಾಧ್ಯ ನಮ್ಮ ವರ್ಗ ಕೋಣೆಯ ಮಟ್ಟದಲ್ಲಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ವಾಟ್ ಬೆಸ್ಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಸೊಸೈಟಿ ವಾಟ್ ಬೆಸ್ಟ್ ಐ ಕ್ಯಾನ್ ರಿಟರ್ನ್ ಟು ದಿಸ್ ಸೊಸೈಟಿ ನನ್ನಿಂದ ಅಳಿದು ಸೇರಿ ಏನು ಸಮಾಜಕ್ಕೆ ನಾನು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಬೇರೆಲ್ಲ ಹೇಳ್ತೇವೆ ಅವ್ರು ಮಾಡಿದ್ರೆ ಆಗುತ್ತೆ ಇವ್ರು ಮಾಡಿದ್ದಾಗುತ್ತೆ ಫರ್ಗೆಟ್ ದಿ ಅದರ್ಸ್ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಬೇಡಿ ನಮ್ಮಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಯಾವುದೇ ರೀತಿ ಇರುವ ವೃತ್ತಿಯ ಒಳಗಡೆ ನಾವು ಸಮಾಜಕ್ಕೆ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಚಿಂತನೆ ಮಾಡುವಂಥ ಒಂದು ದಿನ ಇವತ್ತಿನ ದಿನ ಅಂತ ನಾನು ತಿಳ್ಕೊಳ್ತೇನೆ ಯಾಕಂದರೆ ಯು ಹ್ಯಾವ್ ಟು ರಿಟರ್ನ್ ರಿನಾಸ್ ರಿಲೇಟೆಡ್ ಟು ದಿ ಗಾಡ್ ದೇವರ ಋಣವನ್ನು ತೀರಿಸಬೇಕು ಅಂದರೆ ಸಮಾಜದ ಋಣವನ್ನು ನಾವು ತೀರಿಸಬೇಕಾಗಿದೆ ಅದಕ್ಕೆ ಒಂದು ಕಡೆ ಪುರಂದ್ರದಾಸರು ಭಾಳ ಚೆನ್ನಾಗಿ ಹೇಳ್ತಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಸೊ ನಾನು ನೀರು ತಂದಿದ್ದೀನಿಂದ ಕೆರೆಗೆ ಹೋಗಬೇಕಾಗಿದ್ದಲ್ಲಿ ಮತ್ತೆ ಕೆರೆಗೆ ಅದನ್ನು ಅದಕ್ಕೆ ಬದುಕಿನ ಮೂಲವನ್ನು ನಾವು ಹುಡುಕಾಡಬೇಕಾಗಿದೆ ಎವ್ರಿಥಿಂಗ್ ಮಸ್ಟ್ ಅಂಡ್ ಶುಡ್ ಗೋ ಬ್ಯಾಕ್ ಟು ಇಟ್ಸ್ ಡೆಸ್ಟಿನಿ ಅಂತ ಕರೆ ಯಾವುದು ಎಲ್ಲಿಂದ ಬಂತೋ ಅದು ಅಲ್ಲಿಗೆ ತಲುಪಿಸುವುದು ನಮ್ಮ ಬದುಕಿನ ನಮ್ಮ ಪ್ರಕೃತಿಯ ಒಂದು ಸಹಜ ನಿಯಮ ಅಂತ ಕರೀತೇವೆ ಹಾಗಾಗಿ ನಾನು ಇವತ್ತು ಬೆಳೆದಿದ್ದೇನೆ ನಾನು ಇವತ್ತು ಶ್ರೇಷ್ಠ ಮಟ್ಟಕ್ಕೆ ಬಂದಿದ್ದೇನೆ ನನ್ನನ್ನು ಸಮಾಜದಲ್ಲಿ ಗುರುತಿಸುವಂಥ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದೇನೆ ನಾನು ಶಿಕ್ಷಕನಾಗಿದ್ದೇನೆ ನಾನು ಇಂಜಿನಿಯರ್ ಆಗಿದ್ದೇನೆ ನಾನು ಇನ್ನೊಬ್ಬ ವ್ಯಕ್ತಿಯಾಗಿದ್ದೇನೆ ಅದು ಯಾರಿಂದ ಸಮಾಜದ ಸೊ ನಾನು ಎಲ್ಲಿಂದ ಪಡೆದಿದ್ದೇನೆ ಅದು ಸಮಾಜಕ್ಕೆ ಮತ್ತೆ ದಾರಿ ಎದುಕೊಡುವಂಥ ಅದನ್ನು ರಿಟರ್ನ್ ಮಾಡುವಂಥ ಅದನ್ನು ಮರಳಿ ಕೊಡುವಂಥ ಒಂದು ವ್ಯಕ್ತಿತ್ವ ನಾವು ಹೊಂದಿದರೆ ನಿಮ್ಮನ್ನು ಸಮಾಜ ಗುರುತಿಸ್ತದೆ ಅದು ನಮ್ಮ ಬದುಕಿನ ಮೂಲವಾಗಬೇಕಾಗಿದೆ ಅದು ನಮ್ಮ ವ್ಯಕ್ತಿತ್ವದ ಒಂದು ಲಕ್ಷಣವಾಗಬೇಕಾಗಿದೆ ಹಾಗೆ ನೀವು ಗುರು ಋಣವನ್ನು ಪಿತೃ ಋಣವನ್ನು ಮತ್ತು ದೇವ ಋಣವನ್ನು ತೀರಿಸುವಂಥ ಒಂದು ಕೈಕರ್ಯದಲ್ಲಿ ನೀವೆಲ್ಲ ಇದ್ದೀರಾ ಸೊ ಅಂಥ ಒಂದು ಕೆಲಸ ಇವತ್ತಿದ್ದು ಸಹ ಉತ್ತಮವಾದಂಥ ಒಂದು ಕೆಲಸ ಈ ಒಂದು ವೇದಿಕೆಯ ಮೂಲಕ ನಡೆದಿದೆ ಅದು ಶಿಕ್ಷಕರನ್ನು ನಮಿಸುವಂಥ ಒಂದು ಕೆಲಸ ಶಿಕ್ಷಕರನ್ನು ಗುರುತಿಸುವಂಥ ಒಂದು ಕೆಲಸ
ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಲಿ. ಗುರುವನ್ನ ಏನು ಪೋಷಿಸುವಂತ, ಗುರುವನ್ನ ಗೌರವಿಸುವಂತ ಒಂದು ಕೆಲಸ ನಾವು ಮಾಡಬೇಕು, ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಿಕೊಡ್ಬೇಕಾಗಿದೆ. ಸೊ ನಮ್ಮ ಮನೆ ಮನೆಗಳಲ್ಲಿ ಈ ಒಂದು ವಾತಾವರಣ ಸೃಷ್ಟಿಯಾಗಬೇಕು, ಗುರುವಿನ ಬಗ್ಗೆ ಅಭಿಮಾನ ಮೂಡಿಸಬೇಕು. ಅಂದಾಗ ಮಾತ್ರ ಒಂದು ಹೊಸ ರಾಷ್ಟ್ರವನ್ನ, ಹೊಸ ಸಮಾಜವನ್ನ ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಏ ಇದ್ದೀರಿ ಅದು ನಾನು, ನಾವೇನು ಪಡ್ಕೊಂಡಿದ್ದೇವೆ ಅದು ನಮ್ಮದು. ಇದ್ದುದರಲ್ಲಿ ಖುಷಿ ಪಡ್ರಿ, ಖುಷಿ ಖುಷಿಯಾಗಿರೋದನ್ನ ಕಲಿ. ಬೇರೆಯವರನ್ನ ಹೋಲಿಕೆ ಮಾಡಿ ನೋಡಿದಾಗ ವಿ ನೆವರ್ ಎಂಜಾಯ್ ಅವರ್ ಲೈಫ್. ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಅದರ್ ಲೈಫ್. ಯು ಆರ್ ಯು ಓನ್ಲಿ, ನೀವು ನೀವೇ, ಅವರು ಅವರೇ. ನಿಮ್ಮನ್ನು ಅವರಿಗೆ, ಅವರನ್ನು ನಿಮಗೆ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಬದುಕಿನಲ್ಲಿ ದುಃಖಗಳು ಏನೋ ಒಂದು ಲಿಸ್ಟೇ ಬರ್ತದೆ. ಹಾಗಾಗಿ ಬದುಕನ್ನು ಎಂಜಾಯ್ ಮಾಡೋದನ್ನು ನಾವು ಕಲಿಯಬೇಕಾಗಿದೆ, ನಮ್ಮ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಕಲಿಸಿಕೊಡಬೇಕಾಗಿದೆ. ಹಾಗಾಗಿ ನಿಮ್ಮ ಬದುಕಿನ, ನಿಮ್ಮ ಬದುಕಿನ, ನಿಮ್ಮ ಸಂಪತ್ತಿನ ಒಂದು ಖಾಸಗಿಯ ಒಂದು ಬದುಕಿನ ಒಳಗಡೆ ಒಂದು ಸಾಮಾಜಿಕ ಬದುಕಿಗಾಗಿ ಸಮಯವನ್ನು ಮೀಸಲಿಡಿ. ಸಾಧ್ಯವಾದಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಸಮಾಜ ನಿಮ್ಮನ್ನು ಗುರುತಿಸ್ತದೆ, ಆ ಮೂಲಕ ನೀವು ಸಮಾಜಕ್ಕೆ ಕಾಣಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಕೆಲಸ ನಮ್ಮ ನಿಮ್ಮಿಂದ ಆಗಲಿ. ಈ ಒಂದು ಗುರು ಶಿಷ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಬಹಳಷ್ಟು ಮಾತಾಡೋಷ್ಟು ಸಾಕಷ್ಟು ಇದೆ ಮಾತನಾಡ್ತಾ ಹೊರಟ್ರೆ. ಅದಕ್ಕೆ ಶಿಕ್ಷಕರಿಗೆ ಏನಂದರೆ ಚಾಲನೆ ಕೊಟ್ಟು ಹಚ್ಚಬೇಕಂದ್ರೆ ಎಂಟನೇ ಕೊಟ್ಟು ಇಳಿಸ್ಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್. ಮಾತಾಡಕ್ಕೆ ಶುರು ಮಾಡಿದಂದರೆ ಮುಗಿಯಂಗಿಲ್ಲ ಅದನ್ನು. ಆದರೆ ಸಮಯದ ಒಂದು ಮಿತಿವಳಿಗೆ ಹಿರಿಯರಿರುವುದರಿಂದ ಆ ಒಂದು ಸಮಯದ ಮಿತಿವಳಿಗೆ ನನ್ನನ್ನು ಇಲ್ಲಿಗೆ ಕರೆಸಿ, ವಿಜಾಪುರದಿಂದ ಇಲ್ಲಿಗೆ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ, ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಗುರು ವಂದನೆಗೆ ಭಾಜನರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ದಂಪತಿಗಳಿಗೂ ಮತ್ತು ಎಲ್ಲ ಹಿರಿಯರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.